ಇಸ್ ಇಟ್ ನೆಹರು ಸ್ಟೇಡಿಯಂ ಡೆಲ್ಲಿ ಆ ಹಲೋ ಆ ಅಲ್ಲಿ ನಮ್ಮ ಕರ್ನಾಟಕದ ಹುಡುಗಿ ಓಡ್ತಾ ಇದ್ದಾರೆ ಏನಾಯ್ತು ಆ ಆ ಓ ಕರ್ನಾಟಕ ಕಿ ಲಡ್ಕಿ ಕಾವ್ಯ ಕಾವ್ಯ ಆ ಓ ಆಟ ಸರ್ 800 ಮೀಟರ್ ಕ್ಯಾ ಹುವಾ ಆ ಅದನ್ನ ಜಿದ್ಗೆ ಜಿದ್ಗೆ ಅಂತಿದ್ದಾನಲ್ಲ ಎದ್ಬಿಟ್ಲೋ ಆ ಜಿದ್ಗೆ ಥ್ಯಾಂಕ್ ಯು 1500 ಮೀಟರ್ ಅದರಲ್ಲೂ ಜಿದ್ಗೆ ಆ ಥ್ಯಾಂಕ್ ಯು ವೆರಿ ಮಚ್ पकद मन मगु हटे इवर मन तुट तुग्रेवेनो प्राण तपु नम कॉलेज हूड़ी अल्वा सतोष पड़ल कुमारी काव्य वेदिके मेले बरबेकागि कोरिकोळ्ळुत्तेने डॉक्टर मीरा बाळिग अवरु कुमारी काव्य मालार्पणेयन्नु माडि मत्तु नम्म कॉलेज परवागि नेनपिन काणिकेयन्नु नीडबेकागि कोरिकोळ्ळुत्तेने वंदने वंदने साविरा वंदने साधने तोरिदा जाणगे गेलुविन बंगारिगे सोबगिन सिंगारिगे वंदने 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 साधने तोरिदा जाणगे गेलुविन बंगारिगे सोबगिन सिंगारिगे वंदने 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 Oh,
ಕಾರ್ತಿ ಕಸಿರಿ ದೇವಾಲಯದಿ ಓಲಾಡುತ್ತಿರೋ ದೀಪಾಂಜಲಿಯುನೇ ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರೋ ನೃತ್ಯಾಂಜನೆಯುನೇ ಕಾರ್ತಿ ಕಸಿರಿ ದೇವಾಲಯದಿ ಓಲಾಡುತ್ತಿರೋ ದೀಪಾಂಜಲಿಯುನೇ ಬೃಂದಾವನದ ಕಾರಂಜಿಯಲ್ಲಿ ನಲಿದಾಡುತ್ತಿರೋ ನೃತ್ಯಾಂಜನೆಯುನೇ ಸೊಬಗಿನ ಸಿಂಗಾರಿಗೆ ವಂದನೆ 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 ಇವರಿಬ್ರು ಸೇರ್ಕೊಂಡೆಲ್ಲಾದ್ರೂ ಕಾವ್ಯ ರಚನೆ ಮಾಡ್ತಾ ಇರ್ಬೋದು ಅಂತ ತೂತ್ತೇರಿಕೆ ಒಳ್ಳೆ ಜುಲೈ ಗೆಳತರ ಆಡ್ತಿಲ್ರಲ್ಲ ಬರ್ತಾ ಇದೆ ನೋಡ್ರಲ್ಲ ನೋಡ್ತಾ ಇರೋ ಈಗ ಈ ಬೊಕ್ಕೆ ನೋಡಕ್ ಕೊಟ್ಟು ಹೇಗ್ ಮಜಾ ತಗೋತೀನಿ ಅಂತ ಅಯ್ಯೋ ಬೇಡ ಗುರು ನನ್ಗೆ ಯಾಕೋ ಇವತ್ತು ಎಡಗಣ್ಣ ಅದರ್ತಾ ಇದೆ ಆಮೇಲೆ ನಿನ್ಗೇನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಶಟ್ ಅಪ್ ಓಸಿ ನನ್ನ ಮಗನೇ ನೀನ್ ಯಾವಾಗ್ಲೂ ಡೌಟ್ಫುಲ್ ಆಗಿ ಬಂದ್ಬಿಟ್ಟಲ್ಲ ನಮ್ ಗುರು ಹೇಳ್ದಾಗೆ ನಿನಗೆ ಜುಲೈ ತಿಂಗಳು ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ನಿನಗೆ ಎಡಗಣ್ಣ ತಾನೇ ಹೊಡಿತಾ ಇರೋದು ಅದನ್ನ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋ ನಮ್ ಗುರುಗೆ ಯಾವ ಛತ್ರಿ ಚಾಮ್ರಾನು ಅಡ್ಡ ಬರಲ್ಲ ನಡಿ ಗುರು ಒಂದ್ ನಿಮಿಷ ಏನ ನಿನ್ ಬಾಧೆ ಅಲ್ಲ ದೃಷ್ಟಿ ತೆಗಿತಾ ಇದ್ದೀನಿ ಗುರು ಸಪ್ತ ಲೋಕಗಳನ್ನು ಗೆದ್ದು ಜಯಶೀಲನಾಗಿ ಬಾ ಪುತ್ರ ಕಾವ್ಯ ಏನಿಲ್ಲ ಕಾವ್ಯ ನೀ ನಮ್ ಕಾಲೇಜ್ ಬ್ಯೂಟಿ ಕ್ವೀನ್ ಅಲ್ವಾ ಗೋಲ್ಡನ್ ಗರ್ಲ್ ಅಲ್ವಾ ನೀವು ಓಟಲ್ಲಿ ಗೋಲ್ಡ್ ಮೆಡಲ್ ತಗೊಂಡ್ರಲ್ಲ ಅದಕ್ಕೆ ಗೋಲ್ಡನ್ ಗರ್ಲ್ ಅಂದೆ ಪ್ಲೀಸ್ ಯಾಕೋ ಜೋರಾಗಿ ಎಡಗಣ್ಣು ಅದರ್ತಾ ಇದೆ ಕಣ್ರು ತಗೊಳ್ಳಿ ಕಾವ್ಯ ಬರೀ ವಿಶ್ವಾಸ ಹೇಳ್ಬೋದಿತ್ತಲ್ಲ ಪ್ಲೀಸ್ ದಯವಿಟ್ಟು ಬೇಡ ಅನ್ಬೇಡಿ ನೀ ಸ್ವೀಕರಿಸಲೇಬೇಕು ನನ್ ಟೇಸ್ಟ್ ಹೇಗಿದೆ ಕಾವ್ಯ ಇಷ್ಟು ಜನಗಳ ಮುಂದೆ ಕೆನ್ನೆ ಕೊಡೋದು ಅವಮಾನ ಮಾಡಿದೆ ಅಲ್ಲ ನೀ ಮಾಡಿರೋ ಕೆಲಸಕ್ಕೆ ಇದ್ರಲ್ಲಿ ಹೊಡಿಬೇಕು ನನ್ ಕ್ಷಮೆ ಕೇಳಿದೆ ಅದ್ಯಾಕೆ ಕ್ಲಾಸ್ ಹೋಗ್ತೇನೆ ನಾನು ನೋಡ್ತೀನಿ ಕಣೆ ಇದ್ರು ಏನ್ ಕಾವ್ಯ ನೋಡಿ ಪ್ರಸಾದ್ ವಿಶೇಷ ಹೇಳಕ್ಕೆ ಅಂತ ಬೊಕ್ಕೆ ಕೊಟ್ಟ ಅದ್ರಲ್ಲಿ ಯಾವ್ದು ಕೆಟ್ಟ ಫೋಟೋ ಅಣಿಸಿದಾನೆ ಏಯ್ ನಿಂಗೆ ಯಾಕೆ ಇದೆಲ್ಲ ಇಲ್ಲಿ ಓದಕ್ ಬಂದಿರೋದು ಮರ್ಯಾದೆ ನಡ್ಕೋ ಜಾಗ ಬಿಡಿ ಈಗ ಏಯ್ ನೀನ್ ಯಾವನ ಇದನ್ನೆಲ್ಲ ಕೇಳಕ್ಕೆ ಅವಳೇ ನಿಮ್ ಮತ್ತೆ ಮಗಳೇನ ಅವಳೊಂದು ಹೆಣ್ಣು ಮರಿ ಅವಳೊಂದು ಹೆಣ್ಣು ಅದನ್ನ ನೀನ್ ನನಗೆ ಹೇಳ್ಕೊಡ್ಬೇಕೇನು ಹೆಣ್ಣು ಅಂತ ನನಗೆ ಗೊತ್ತಿಲ್ವಾ
ಗೊತ್ತಿದ್ರೆ ಲೋಫರ್ ತರ ಬಿಹೇವ್ ಮಾಡ್ತಾ ಇದೇನು? ಸುಮ್ನೆ ಮಾತು ಬೆಳೆಸ್ಬೇಡ, ಮರ್ಯಾದೆ ಜಾಗ ಖಾಲಿ ಮಾಡು. ಯಾರ ಜೊತೆ ಮಾತಾಡ್ತಿದ್ಯ ಅಂತ ನೆನಪಿರ್ಲಿ ಮರಿ, ಈ ಮಹೇಂದ್ರ ಮನಸ್ಸು ಮಾಡಿದ್ರೆ ಚುಟ್ಕೆ ಹೊಡೆಯೋದ್ರಲ್ಲಿ ನಿನ್ನ ಫಿನಿಶ್ ಮಾಡಿಸ್ಬಿಡ್ತಾನೆ. ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ, ಈ ದಾಸೆನ್ ಗಲ್ಗಂಟೆಗೆ ಎದಿರ್ತೀನ. ಕಳ್ಸ್ಕಳ ಏನೋ ಮಾಡ್ತೀಯ, ಮುಟ್ಬೇಡ ಅಂದೆ. ಏನೋ ಮಾಡ್ತೀಯ ಹುಡುಗಿರ್ ತಂಟೆಗೆ ಬಂದ್ರೆ ಆ ಕೈ ಮುರಿದು ಬಿಡ್ತೀನಿ. ನಡಿ ಮಗನೇ, ಏಯ್ ಕ್ಷಮೆ ಕೇಳ. ಇಂಥ ಲೋಫರ್ಗಳ ಹತ್ರ ಎಕ್ಸ್ಕ್ಯೂಸ್ ಕೇಳಿಸ್ಕೊಂಡ್ರೆ ನಮ್ಗೆ ಅವಮಾನ. ಬನ್ನಿ ಪ್ರಸಾದ್. ಹಲೋ ಫ್ರೆಂಡ್. ಲೋ ಶೈಲೇಶ, ಏನು ನಿನ್ನ ಹಿಂಸೆ? ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ ಕಣ, ನೋಡಿದ್ರೆ ಗೊತ್ತಾಗಲ್ಲ ಇಲ್ಲೇನು ಮಾಡ್ತಿದ್ದೀನಿ ಅಂತ. ಕಾಣ್ತಾ ಇದೆಯಪ್ಪ, ಕಾಣ್ತಾ ಇದೆ, ಅದಕ್ಕೆ ವಿವರಣೆ ಕೇಳ್ತಾ ಇರೋದು. ಅಲ್ಲಯ್ಯ, ಓದೋದನ್ನೆಲ್ಲ ಬಿಟ್ಬಿಟ್ಟು ಈ ಕಾವ್ಯಗಳ ಆಲ್ಬಮ್ ಮಾಡ್ತಾ ಕೂತಿದೆಯಲ್ಲ, ಏನು ಸಮಾಚಾರ? ನೋಡಯ್ಯ, ಕಾವ್ಯ ನನ್ನ ಸ್ನೇಹಿತೆ ಅಷ್ಟೇ ಅಲ್ಲ, ಆಕೆ ಒಬ್ಬ ಒಳ್ಳೆ ಕ್ರೀಡಾಪಟು, ನಮ್ಮ ಕಾಲೇಜ್ಗೆ ನಾಡಿಗೆ ಕೀರ್ತಿ ತಂದಿದ್ದಾಳೆ. ನಾನು ಅಭಿಮಾನಿ, ಕಟ್ಟ ಅಭಿಮಾನಿ, ಉಗ್ರ ಅಭಿಮಾನಿ. ಅದೇನಪ್ಪ ಮಿತ್ರಮ್ಮ, ಅಭಿಮಾನಿ ಅಭಿಮಾನಿ ಅಂತೀಯಲ್ಲ, ಈ ಪದಕ್ಕೆ ನಿನ್ ಡಿಕ್ಷನರಿಲಿ ಏನರ್ಥ ಅಂತ. ನನ್ನ ಜೊತೆ ಓದ್ತಾ ಇರೋ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಅವರಲ್ಲಿ ಏನಾದರೂ ವಿಶೇಷತೆ ಕಂಡ್ರೆ ಅದನ್ನು ಪ್ರೋತ್ಸಾಹಿಸೋದೇ ನನ್ನ ಅಭ್ಯಾಸ. ಹೌದ್ ತಾನೆ? ಈಗ ಸ್ವಿಮ್ಮಿಂಗ್ ಅಲ್ಲಿ ಸುಷ್ಮಾಗೆ ಸಿಲ್ವರ್ ಮೆಡಲ್ ಬಂತು, ಅವಳಿಗೆ ಡಯಾನಾ ಕರ್ಕೊಂಡು ಟ್ರೀಟ್ ಕೊಡಿಸ್ದೆ. ಯಾಕೆ? ಚಿತ್ರಲೇಖನ್ಗೆ, ಚಿತ್ರಲೇಖನ್ಗೆ ಡಿಬೇಟ್ ಅಲ್ಲಿ ಗೋಲ್ಡ್ ಮೆಡಲ್ ಬಂತು, ಅವಳಿಗೆ ಕರಾವಳಿ ಕರ್ಕೊಂಡು ಟ್ರೀಟ್ ಕೊಡಿಸ್ದೆ. ಗೊತ್ತಾ? ಅದೇ ರೀತಿ ನಮ್ಮ ಶಾರದೆಗೆ ಯೂನಿವರ್ಸಿಟಿ ಲೆವೆಲಲ್ಲಿ ಎಷ್ಟು ಸೊಗಸಾಗಿ ಹಾಡಿದ್ಲು, ಫಸ್ಟ್ ಪ್ಲೇಸ್ ಬಂತು. ಶೃಂಗೇರಿಗೆ ಹೋಗ್ಬೇಕು ಅಂತ ಕಾರ್ ಕೇಳಲು ಕಾರ್ ಕೊಟ್ಟೆ. ಅದೇ ಥರ ನಮ್ಮ ಕಾವ್ಯಂಗೆ ಒಲಿಂಪಿಕ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬಹಳ ಆಸೆ ಇದೆ. ಶಿ ಇಸ್ ಗಾಟ್ ಎ ಗ್ರೇಟ್ ಆಂಬಿಷನ್, ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಎನ್ಕರೇಜಿಂಗ್. ಅದೇನು ತಪ್ಪ? ಅದೇನಪ್ಪ, ಈ ಚಿತ್ರಲೇಖ, ಸುಷ್ಮಾ, ಶಾರದಾ, ಕಾವ್ಯ ಇವರೆಲ್ಲ ಸೀರೆ
ಮಿಡಿ ಮ್ಯಾಕ್ಸಿ ಸಿಲ್ವರ್ ಕಮೀಸ್ ಹೊರತು ನಮ್ ತರ ಪ್ಯಾಂಟು ಚೆಡ್ಡಿ ಪಂಚೆ ಹಾಕ್ತಾರ ಮರಿ. ಅದಕ್ಕೇನ್ ಮಾಡುವಂತೆ ಈಗ? ಸರಿ, ಒಂದ್ ಕೆಲಸ ಮಾಡು, ನಾಳೆ ನಡೆ ಮೋಟರ್ ಬೈಕ್ ರೇಸ್ ಅಲ್ಲಿ ನೀನ್ ಪಾರ್ಟಿಸಿಪೇಟ್ ಮಾಡ್ಬಿಡು ನೋಡೋಣ, ಅದ್ರಲ್ಲಿ ಗೆದ್ಬಿಡು. ನೀನ್ ಕೇಳಿದೆಲ್ಲ ಕೊಡ್ತೀನಿ. ಮೋಟರ್ ಬೈಕ್ ಏನು, ಸೈಕಲ್ ಬರಲ್ಲ ನನಗೆ. ಈ ಸಾರಿ ಮೋಟರ್ ಬೈಕ್ ಸ್ಟ್ಯಾಂಡ್ ಹಾಕೋದನ್ನ ಕಲಿತೀನಪ್ಪ. ಹಾಯ್ ಕಾವ್ಯ. ಹಾಯ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಏನ್ ಪ್ರಸಾದ್, ನೀವಿಲ್ಲಿ? ಬೆಂಗಳೂರು ಬಂದಿದ್ದೆ, ನೀವು ಫ್ಲೈಟ್ ಅಲ್ಲಿ ಬರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ನಾನ್ ಬರೋದು ನಿಮ್ಗೆ ಗೊತ್ತು? ನಿಮ್ ಬಗ್ಗೆ ಇಷ್ಟು ತಿಳ್ಕೊಳ್ಳಿದ್ರೆ ಹೇಗೆ? ಬನ್ನಿ. ನಿಮ್ ಹುಟ್ಟಿದ ಬಗ್ಗೆ ನಾನೇ ಮೊದಲು ವಿಶ್ ಮಾಡ್ಬೇಕು ಅಂತ ಬಂದೆ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಾವ್ಯ. ಥ್ಯಾಂಕ್ ಯು. ಬನ್ನಿ ಬನ್ನಿ. ಇಲ್ಲ, ನೀವೇ ಪ್ರಾಕ್ಟೀಸ್ ಗೆ ಅಂತ ಹೋಗ್ತಾ ಇದ್ದೀರಾ? ಪರವಾಗಿಲ್ಲ ಬನ್ನಿ. ಇಲ್ಲ ಪರವಾಗಿಲ್ಲ, ಇನ್ನೊಂದ್ಸಲ ಬನ್ನಿ. ಹ್ಯಾವ್ ಎ ನೈಸ್ ಡೇ. ಪ್ರಸಾದ್, ಇವತ್ತು ನನ್ನ ಬರ್ತ್ಡೇ ಅಂತ ನಿಮ್ಗೆ ಗೊತ್ತಾಯ್ತು? ನಿಮ್ ಬರ್ತ್ಡೇ ಮಾತ್ರ ಅಲ್ಲ, ನೀವ್ ಯಾವ ನರ್ಸಿಂಗ್ ಹೋಮ್ ಅಲ್ಲಿ ಹುಟ್ಟಿದ್ದು ಅಂತ ನನ್ಗೆ ಗೊತ್ತು. ಏನ್ರಿ, ನಾನ್ ನಿಮ್ ಅಭಿಮಾನಿ ರೀ, ನಿಮ್ ಬಗ್ಗೆ ಇಷ್ಟು ತಿಳ್ಕೊಳ್ತಿದ್ರೆ ಹೇಗೆ? ಹಾಗ ಗುಡ್ಡೆ ಬರ್ಲ. ಹುಟ್ಟಿದ ಹಬ್ಬ ಹೌದು, ಇಷ್ಟೊತ್ತಾದ್ರೂ ಪತ್ತೆನೇ ಇಲ್ಲ.
ಅವಳೆ ಬಂದ್ಲು. ಹಾಯ್ ಕಾವ್ಯ. ಹಾಯ್ ಕಲ್ಪನಾ. ಯಾಕೆ ಬರೋದ್ ಇಷ್ಟತಾಯ್ತು? ಸಾರಿ ಕಲ್ಪನಾ, ಇವರಿಬ್ಬರು ಸೇರಿಬಿಟ್ರು, ನಿನ್ನೇ ಮರ್ತು ಬಿಡ್ತಾರೆ. ದೇವ್ರೇ, ಇವರಿಬ್ಬರನ್ನ ಯಾವಾಗ್ಲೂ ಹೀಗೆ ಇಟ್ಟಿರಪ್ಪ. ನಮಸ್ಕಾರ, ಬನ್ನಿ. ಮೆನಿ ಹ್ಯಾಪಿ ರಿಟರ್ನ್ಸ್ ಅಂತ ಇದ್ದೆ. ಥ್ಯಾಂಕ್ ಯು ಡ್ಯಾಡಿ. ನನ್ನ ಹೆಸರು ರಾಜಾರಾಮ್ ಅಂತ. ನಾನ್ ನಿಮ್ ತಂದೆ, ಪರಿಚಯ ಮಾಡ್ಕೋತಾ ಇದ್ದೀನಿ. ಹೋಗ್ತೀರಮ್ಮ, ಹೋಗ್ತೀನಿ. ಆದಷ್ಟು ಬೇಗ ನಿಮ್ಮಿಬ್ಬರಿಗೂ ಮದುವೆ ಮಾಡಿಬಿಟ್ಟು ವರ್ಲ್ಡ್ ಟೂರ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕಲ್ಪನಾ, ಪಾಪ ಮಗು ಅಳ್ತಾ ಇದೆ ನೋಡು, ಹಸ್ವಾಗಿದೆ ಅಂತ ಕಾಣಿಸುತ್ತೆ. ಬೇಬಿ ಫುಡ್ ರೆಡಿ ಮಾಡ್ಬಿಡು. ಲೇ ಕಾವ್ಯ, ಬರ್ಡೇಗೆ ನಿಮ್ ಲವರ್ನ ಕರ್ಕೊಂಡ್ ಬರ್ಬೇಕಾಗಿತ್ತೆ. ಯಾಕಮ್ಮ, ಇಲ್ಲಿ ಕರ್ಕೊಂಬಂದ್ ಡ್ಯಾಡಿ ಗೊತ್ತಾಗಿ ರಾಧಾ ಅಂತ ಆಗ್ಲಿ ಅಂತನಾ? ನಾನು ಇಲ್ಲಿಗೆ ಬಂದಿರೋದೇ ಅವ್ರಿಗೆ ಗೊತ್ತಿಲ್ಲ. ಸರಿ ಸರಿ, ನಾ ತಿಂಡಿ ರೆಡಿ ಮಾಡ್ತೀನಿ, ನೀನ್ ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡು, ನಾವೆಲ್ರು ಈಗ ದೇವಸ್ಥಾನಕ್ ಹೋಗ್ಬೇಕು. ತುಂಬಾ ಮಾತಾಡ್ಬೇಕು ಅಂತಿದ್ಯಲ್ಲ, ಅದೇನು? ಈಗ್ಲಾದ್ರೂ ಹೇಳು. ಹೋಗಿ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ನಿನಗಾ? ಲೇ, ಪ್ರೇಮಿಗಳಿಗೆ ನಾಚಿಕೆ ಗೀಚಿಕೆ ಎಲ್ಲ ಮೂರ್ ಮೈಲಿ ಆಚಿಕೆ ಅಂತ ಕೇಳಿಲ್ವಾ? ಅದೇನ್ ನಿನ್ನ ಪ್ರೇಮ ಕಹಾನಿ ಅಂತ ಡೀಟೇಲ್ ಆಗಿ ಹೇಳು, ಇಲ್ಲಿ ಯಾರು ಕೇಳಿಸ್ಕೊಳ್ಳೋರಿಲ್ಲ. ಹೇಳಮ್ಮ. ಕಲ್ಪನಾ, ಅವನ್ ಬಗ್ಗೆ ಎಷ್ಟು ಹೇಳಿದ್ರು, ಎಷ್ಟು ಸಲ ಹೇಳಿದ್ರು, ಮತ್ತೆ ಮತ್ತೆ ಹೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಎಷ್ಟು ಹೇಳಿದ್ರು ತೃಪ್ತಿನೇ ಆಗಲ್ಲ. ಆಯ್ತಮ್ಮ. ಲೈಲಾ, ಒಂದು ವರ್ಷ ನಿನ್ ಮಜನೋ ಕಥೆ. ಸೂಪರ್ ಕಲ್ಪನಾ, ಸಿಂಪ್ಲಿ ಸೂಪರ್. ಇದುವರೆಗೂ ಅವನ ತರ ವ್ಯಕ್ತಿ ನಾನು ನೋಡೇ ಇರ್ಲಿಲ್ಲ. ಟ್ಯಾಲೆಂಟ್ ಅಲ್ಲಿ, ಕ್ಯಾರೆಕ್ಟರ್ ಅಲ್ಲಿ, ಪ್ರೀತಿಸೋದ್ರಲ್ಲಿ. ಅಮ್ಮ ಕಾವ್ಯ, ಯಾವುದೇ ಲವರ್ ಹತ್ರನು ಅವರ್ ಲವರ್ ಬಗ್ಗೆ ಅಪ್ಪಿ ತಪ್ಪಿ ಕೂಡ ಕೇಳ್ಬಾರ್ದು ಅಂತ ಹೇಳ್ತಿದ್ರು. ಆ ತರ ಯಾಕೆ ಹೇಳ್ತಿದ್ರು ಅಂತ ಈಗ ಅರ್ಥವಾಗ್ತಿದೆ. ಹಾಗಲ್ಲ ಕಲ್ಪನಾ, ಅವ್ ನನ್ ಎಷ್ಟು ಹಚ್ಕೊಂಡಿದ್ದಾನ ಗೊತ್ತಾ? ಹಾಗಂತ ನನ್ ರೂಮ್ಮೇಟು ಹೇಳ್ತಾ ಇರ್ತಾಳೆ. ನಿನ್ ರೂಮ್ಮೇಟ್ ಹೇಳೋದಿರ್ಲಿ, ನಿನ್ ಲವರ್ ನಿನ್ ಹತ್ರ ಹೇಳಿದಾನ? ಏನು ಅಂತ? ಏನಂತಾನ? ಕಾವ್ಯ, ನಾನ್ ನಿನ್ನ ಪ್ರೀತಿಸ್ತೀನಿ, ಐ ಲವ್ ಯು, ನಾನ್ ನಿನ್ನ ಬಿಟ್ಟಿರ್ಲಾರೆ ಅಂತ. ಇಲ್ಲ. ಹೋಗ್ಲಿ, ನೀನಾದ್ರೂ ಹೇಳಿದೇನೆ? ಇಲ್ಲ. ಇಲ್ವಾ? ಮತ್ತೆ ನಿಮ್ದೆಂಥ ಪ್ರೀತಿನೇ? ಯಾಕೆ ನೀನ್ ಅವನನ್ನು ಪ್ರೀತಿಸ್ತಿದೀಯಾ? ಈ ವಿಷಯ ನೀನು ಅವನಿಗೆ ಹೇಳಿಲ್ಲ, ಅವನು ನಿನಗೆ ಹೇಳಿಲ್ಲ. ಅಂದ್ಮೇಲೆ ಅವನು ನಿನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ ಏನ್ ಗ್ಯಾರಂಟಿ? ಕಲ್ಪನಾ, ತಮಾಷೆಗೂ ಹಾಗೆಲ್ಲ ಹೇಳ್ಬಿಡ್ವೆ, ನನಗ್ ತಡ್ಕೊಳಕ್ಕಾಗಲ್ಲ, ಪ್ಲೀಸ್. ಅಷ್ಟು ಪ್ರೀತಿ ಇರೋಳು, ಇಷ್ಟು ದಿನ ಆದ್ರೂ ಹೀಗ್ ಮುಚ್ಚಿರ್ತಾರೇನೆ. ಮೊದ್ಲು ನಿನ್ನ ಮನಸ್ಸಿನಲ್ಲಿರೋದನ್ನ ಅವನಿಗೆ ಹೇಳ್ಬಿಡ್ಬೇಕಾಗಿತ್ತು. ಹೇಗೆ ಹೇಳೋದು? ಧೈರ್ಯನೇ ಬರ್ತಿಲ್ಲ ಅಂತೀನಿ. ಬರತ್ತೆ ಬರತ್ತೆ. ನೀನ್ ಹೀಗೆ ಮನಸ್ಸಿನಲ್ಲೇ ಮಂಡಿಗೆ ತಿಂತ ಇದ್ರೆ ಹೇಗೆ? ಮೊದ್ಲು ಆ ಕೃಷ್ಣನಿಗೆ ನೀನ್ ರಾಧ ಹಾಕ್ಬಿಡು, ಇಲ್ದಿದ್ರೆ ಯಾವ್ದಾದ್ರೂ ಗೋಪಿಕಾಸ್ತ್ರಿ ಬಂದು ನಿನ್ನ ಗೋಪಾಲನ್ನ ಬುಟ್ಟಿಗೆ ಹಾಕೊಂಡ್ ಬಿಡ್ತಾಳೆ. ಯಾವಳಾದ್ರೂ ಬುಟ್ಟಿಗೆ ಹಾಕೊಳಕ್ ಬರ್ಲಿ, ಅವಳ ಕಟ್ ಹೆಸಕ್ ಬಿಡ್ತೀನಿ ಅಲ್ವೇ? ಅವನಿಗೆ ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಾಗ್ದೇ ಇದ್ರೆ ಅವನಿನ್ನೇನ್ ತಾನೇ ಮಾಡ್ತಾನೆ? ಬಾ ಕಾವ್ಯ, ಇಂಥ ವಿಷಯದಲ್ಲಿ ಡಿಲೆ ಮಾಡ್ಬಾರ್ದು ಕಣೆ. ಆಮೇಲೆ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಇಲ್ಲ, ಈ ಸಲ ಖಂಡಿತ ಹೇಳ್ಬಿಡ್ತೀನಿ. ಮೊದ್ಲು ಆ ಕೆಲ್ಸ ಮಾಡು, ಇಬ್ರು ಕೂತು ಮನಸ್ ಬಿಚ್ಚಿ ಮಾತಾಡ್ಕೊಳ್ಳಿ. ಬೇಕಾದ್ರೆ ಈ ವಿಷಯ ನನ್ನ ಅಪ್ಪಾಜಿ ಹೇಳಿ ಒಪ್ಪಿಸ್ತೀನಿ. ಅಯ್ಯಯ್ಯೋ, ಈಗ್ಲೇ ಹೇಳ್ಬೇಡ, ಸಮಯ ಬಂದಾಗ ನಾನೇ ಹೇಳ್ತೀನಿ. ಓಕೆ ಆಯ್ತು, ನೀನೇ ಹೇಳುವಿ ಅಂತೆ. ಈಗ ನಡಿ, ಅಪ್ಪಾಜಿ ಕಾಯ್ತಿರ್ತಾರೆ. ಇದು ಕಾರು, ಪ್ಲೇನ್ ಅಲ್ಲ. ಓಕೆ, ಸೇಫ್ ಆಗಿ ಫುಟ್ಪಾತ್ ಮೇಲೆ ಹೋಗ್ತೀನಿ. ಎಷ್ಟತ್ತ? ಬಿಡು, ನಮಸ್ತೇನೆ. ಮರಿಬೇಡ ಕಾವ್ಯ, ಅವ್ರ ಜೊತೆ ಮಾತಾಡ್ಬಿಡು.
ಏನ್ ಅಮ್ಮ ಅವ್ರು ನನ್ಗಿಂತ ಆತುರವಾಗಿದ್ದಾರಲ್ಲ, ಬೇಕಾದ್ರೆ ನೀನೇ ಮಾಡ್ಕೋ. ಹೋಗೆ ಪುಟ್ಟ, ಕೇರ್ಫುಲ್ ಆಗಿ ಹೋಗ್ಪ, ದಾರಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಜೋಪಾನ ಹೋದ ತಕ್ಷಣ ಫೋನ್ ಮಾಡು. ಆಯ್ತಮ್ಮ ತಾಯಿ, ಸೇಫ್ ಆಗಿ ಹೋಗ್ತೀನಿ, ಫೋನ್ ಮಾಡ್ತೀನಿ. ಓಕೆ ಬಾಯ್. ಹೇಳಕ್ಕೆ ಸಂಕೋಚ ಪಡ್ತಾ ಇದ್ರ? ಅರೆ ಹೇಳ್ರಿ, ನನ್ನ ಹತ್ರ ಏನು? ಪ್ರಸಾದ್, ನೀನ್ ಇಲ್ಲಿದೇನ? ಪ್ರಸಾದ್, ಊರಿಂದ ಫೋನ್ ಬಂದಿತ್ತು, ನಿಮ್ ತಾಯಿಗೆ ಹುಷಾರಿಲ್ವಂತೆ, ಅರ್ಜೆಂಟ್ ಹೊರಟು ಬರ್ಬೇಕಂತೆ. ಕಾವ್ಯ, ನೀವು ಹೋಗ್ ಬನ್ನಿ. ಯೋಚನೆ ಮಾಡ್ತಿದ್ಯಾ? ಮೊದಲು ನೀನು ಹುಷಾರಾಗ, ಆಮೇಲೆ ಎಲ್ಲ ಆಗತ್ತೆ. ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವಾಗ ನಡ್ಕೊಂಡಿದ್ದೀನಿ ಹರಿ? ನಾನು ಯಾವಾಗ್ಲೂ ನಿನ್ನ ಮದುವೆ ಬಗ್ಗೆ ಒಂದ್ ಮಾತು ಹೇಳ್ತಾ ಇದ್ದೆ. ಜ್ಞಾಪಕ ಇದೆಯಪ್ಪ? ಖಂಡಿತವಾಗಿದೆಯಪ್ಪ. ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು, ಆದ್ರೆ ಮದುವೆ ಅನ್ನೋ ಒಂದೇ ಒಂದ್ ವಿಷಯದಲ್ಲಿ ಮಾತ್ರ ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು. ಅಷ್ಟೇ ತಾನಪ್ಪ? ಏನಪ್ಪ, ನಿಮ್ ಮಗನ್ ನೀವು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಅಲ್ಲಪ್ಪ? ನನ್ ಮಗ ಇಂಥ ಓದೇ ಓದ್ಬೇಕು, ಇಂಥ ಬಟ್ಟೆನೇ ಹಾಕೋಬೇಕು, ಇಂಥ ತಿಂಡಿನೇ ತಿನ್ಬೇಕು, ಇಂಥ ಕಾರಲ್ಲೇ ಓಡಾಡ್ಬೇಕು ಅಂತ ಇಷ್ಟಪಡೋ ತಂದೆ ತಾಯಿಗಳಿಗೆ ಇಂಥ ಹೆಣ್ಣನ್ನೇ ಮದ್ವೆ ಆಗುವಂತ ಹೇಳೋ ಅಧಿಕಾರ ಇಲ್ವೇನಪ್ಪ? ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳಲ್ಲಪ್ಪ. ಹಾಗಾದ್ರೆ ಕಾಲೇಜ್ನಲ್ಲಿ ನೀನ್ ಯಾರನ್ನೂ ಲವ್ ಮಾಡಿಲ್ವಾ ಅಪ್ಪ? ಇಲ್ಲ ಅಮ್ಮ, ನಿನ್ನ ಅಣೆಗೂ ಇಲ್ಲ. ನಾನು ಎಲ್ಲರ ಹತ್ರ ಸೋಷಿಯಲ್ ಆಗಿ ಫ್ರೀ ಆಗಿದ್ದೀನಿ ಹೊರತು ಯಾವುದೇ ಹೆಣ್ಣಿನ ಜೊತೆ ಪ್ರೀತಿ ಪ್ರೇಮ ಅನ್ನೋ ಬಂಧನಕ್ಕೆ ಸಿಕ್ಕಾಕೊಂಡಿಲ್ಲ ಅಮ್ಮ. ಬನ್ನಿ ಕೂತ್ಕೊಳ್ಳಿ. ಏನೋ ಮಾತಾಡ್ಬೇಕಂದ್ರಲ್ಲ, ಹೇಳ್ಬೇಕು ಅನ್ಕೊಂಡಿದ್ದೆ.
ಪ್ರಪೋಸಸ್ ಗಾಡ್ ಡಿಸ್ಪೋಸಸ್. ಯೋ ದೇವ್ರಿ, ಏನೇ ಕಾವ್ಯ ಇದು? ಹೊಸ ಪ್ರೇಮ್ ಕಾವ್ಯ ಆಗ್ಬೇಕಾಗಿರೋ ಡೈರಿ ಫಿಲಾಸಾಫಿಕಲ್ ಗೈಡ್ ಆಗ್ತಾ ಇದೆಯಲ್ಲೇ. ಏನಾಯ್ತು ಇವತ್ತು ತಿಳ್ಸಕ್ಕಾಗ್ಲಿಲ್ವಾ ಪ್ರಸಾದ್ಗೆ ನೀನ್ ಲವ್ ಮಾಡ್ತಾ ಇರೋ ವಿಷಯನ? ಏನೇ ಆಗ್ಲಿ ಇವತ್ ಮನ್ಸ್ ಪಿಚ್ಚಿ ಪ್ರಸಾದ್ ಹತ್ರ ಐ ಲವ್ ಯು ಅಂತ ಹೇಳ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೋಗಿದೆ ಕಣಗೀತ. ಆದ್ರೆ ಅರ್ಥ ಆಯ್ತು, ಮಾಮೂಲಿ ಪ್ರಾಬ್ಲಮ್, ಗಂಟ್ಲು ಒಣಗೋಯ್ತು, ಮಾತ್ ಬರ್ಲಿಲ್ಲ ಅಥವಾ ಧೈರ್ಯನೇ ಸಾಲಿಲ್ಲ, ಇಷ್ಟ ತಾನೆ? ನನಗ್ ಧೈರ್ಯ ಸಾಲಿಲ್ಲ ಅಂತಲ್ಲ, ಪ್ರಸಾದ್ ಧೈರ್ಯ ಕಂಡು ಅವ್ರ ಮೇಲಿದ್ದ ಪ್ರೀತಿ ಗೌರವ ಇನ್ನು ಹೆಚ್ಚಾಗಿ ನನ್ ಬಾಯಿ ಕಟ್ಬಿಡ್ತು. ಸಮುದ್ರದ ಪಾಲಾಗ್ತಾ ಇದ್ದ ಒಂದ್ ಹುಡುಗನ್ ಕಾಪಾಡೋಕೆ ಅವರೇ ಸಮುದ್ರಕಾರ ಹುಚ್ಚಾಹಸ ಮಾಡಿದ್ರು. ಮೆಚ್ಚುಗೆ ಹೆಚ್ಚಾದ್ರೆ ಹುಚ್ಚಿಡಿಯುತ್ತೆ. ಹೊಸದಾಗ ಹುಚ್ಚಿಡಿಯೋದೇನಿದೆ? ನನ್ ಮನ್ಸು ಯಾವತ್ತೂ ಪ್ರಸಾದ ಕೊಟ್ಟಾಯ್ತು. ಕುಂತ್ರಿ ನಿಂತ್ರಿ ಅವ್ದೆ ಧ್ಯಾನ ಜೀವಕ್ಕೆಲ್ಲ ಸಮಾಧಾನ ಅವನಿಗೆ ಅಂತ ಬಿಗ್ಮಾನ ಏ ಅವನೇ ನಿನ್ನ ಗೆಣಿಕಾರ. ಪ್ಲೀಸ್ ಗೀತಾ, ತಮಾಷೆ ಮಾಡ್ಬೇಡ. ಎಲ್ಲಾದ್ರೂ ಉಂಟೆ ಕಾವ್ಯ, ಪ್ರೇಮ ಅನ್ನೋದು ತಮಾಷೆ ಮಾಡೋ ವಿಷಯ ಅಲ್ಲ. ನಿನ್ ಪ್ರೇಮಕ್ಕೆ ಸೇತುವೆಯಾಗಿ ನಾನಿರ್ತೀನಿ. ಅಂದ್ರೆ ನೋಡಿ ಮಿಸ್ಟರ್ ಪ್ರಸಾದ್, ನಮ್ ಕಾವ್ಯ ನಿಮ್ಮನ್ ಪ್ರೀತಿಸ್ತಾ ಇದ್ದಾಳೆ ಅಂತ ನೇರವಾಗಿ ಹೋಗಿ ಹೇಳ್ಬಿಡ್ತೀನಿ. ಹಾಗೆಲ್ಲ ಮಾಡ್ಬೇಡಮ್ಮ, ಮಾತು ಮುಂಚೆ ಪ್ರಸಾದ್ ಎಲ್ಲರೂ ಸರ್ಪ್ರೈಸ್ ಮಾಡ್ತಾರೆ. ನನ್ ಪ್ರೇಮದ ವಿಷಯ ನಾನೇ ಅವ್ರ ಹತ್ರ ಹೇಳಿ ನಾನು ಅವ್ರನ್ನ ಸರ್ಪ್ರೈಸ್ ಮಾಡ್ತೀನಿ. ಆ ವಿಷಯ ಅವ್ರು ಕೇಳಿದಾಗ ಅವ್ರ ಆನಂದ ತುಂಬಿದ ಕಣ್ಗಳ ಹೊಳಪನ್ನ ನಾನು ಎದೆ ತುಂಬ್ಕೋಬೇಕು ಅಂತ ಆಸೆ. ಬಯಸುವ
ನಿಮಿಷ ಹರುಷವ ನೀಡಿ ಕೊಳ್ಳುವ
ನಾನು ಕೇಳ್ತಾ ಇರೋದು ನಿನ್ನೆ ಕಣೆ. ಊರಿಗೆ ಬಂದಾಗಿನಿಂದ ನೋಡ್ತಿದ್ದೀನಿ, ಬರೀ ಕಾಲ ನಡೆಯೋದು, ಎಲೆಯಲ್ಲಿ ಊಟ ಮಾಡೋದು, ತಣ್ಣೀರಲ್ಲಿ ಸ್ನಾನ ಮಾಡೋದು, ಚಾಪೆ ಮೇಲೆ ಮಲ್ಕೊಳ್ಳೋದು. ನಿಜವಾಗ್ಲೂ ನಿನಗೆ ಹುಚ್ಚಿದ್ದಿದ್ಯಾ ಅಂತ? ಏ ಕಿರ್ಚ್ಕೋಬೇಡ್ವಿ, ಡ್ಯಾಡಿ ಕೇಳಿಸುತ್ತೆ. ಕೇಳಿಸ್ಲೆ ಅಂತಲೇ ಜೋರಾಗಿ ಹೇಳ್ತಿರೋದು. ಅವ್ರು ಬಂದು ಏನು ಅಂತ ಕೇಳಿದಾಗ್ಲೆ ನೀನ್ ನಿಜ ಹೇಳೋದು. ಕಲ್ಪು ಕಲ್ಪು ಕಲ್ಪು, ನೀನ್ ಮುದ್ದತ್ತೆ ಮಗಳಲ್ವಾ? ಅಮ್ಮ ತಾಯಿ ಬೆಣ್ಣೆ ಹೊಡೆಯೋದ್ ಬಿಟ್ಟು ನಿನಗೆ ಏನಾಗಿದೆ ಅಂತ ಹೇಳು. ಇಲ್ಲ ಅಂದ್ರೆ ಅಪ್ಪಾಜಿ ಹೇಳ್ತೀನಿ, ಅವ್ರು ಬಂದ್ರೆ ನಿನ್ ಹಿಡ್ದಿರೋ ಭೂತಾನ್ ಬಿಡಿಸ್ತಾರೆ. ಏ ತಪ್ಪಾಯ್ತು ಅನ್ನೇ, ಅದು ಅದು ಅವ್ರ ಅಯ್ಯಪ್ಪ ಮಾಲೆ ಹಾಕೊಂಡಿದ್ದಾರೆ ಅದಕ್ಕೆ. ಓಹೋ, ವಿಷಯ ಹೀಗೋ? ಅವ್ರು ಅಲ್ಲಿ ವ್ರತ ಮಾಡ್ತಿರ್ತಾರೆ ಅಂತ ನೀನ್ ಇಲ್ಲಿ ವ್ರತ ಮಾಡ್ತಿದ್ಯಾ? ಏನೋ ನನಗೂ ಮಾಡ್ಬೇಕು ಅನ್ನಿಸ್ತು, ಅದಕ್ಕೆ ಒಂದ್ ವಾರ ವ್ರತ ಮಾಡ್ತಾ ಇದೀನಿ. ಗುಡ್ ನೈಟ್. ಫರ್ನಿಚರ್ ಫಿಟ್ಟಿಂಗ್ಸ್ ಇನ್ನೂ ಚೆನ್ನಾಗಿದೆಯಲ್ಲಯ್ಯ. ಎಕ್ಸಲೆಂಟ್, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ಯಾ ಕಲ್ಪನಾ? ಕಾವ್ಯ ಅಂಕಲ್ ಬಂದಿದ್ದಾರೆ, ಒಳ್ಳೆ ಕಾಫಿ ಮಾಡ್ಕೊಂಬಮ್ಮ. ಅದ್ ಸರಿ, ಇದ್ದಕ್ಕಿದ್ದಾಗೆ ನನ್ಗೆ ಹಾಕಿ ಹಾಕಿ ಬಂತು. ನಿನ್ಗೆ ಮನೇಲಿ ಚೆನ್ನಾಗಿದ್ದಾರ? ಚೆನ್ನಾಗಿದ್ದಾರ. ಅಂದಾಗೆ ನಿಮ್ಗೆ ಮಗ ಇರ್ಬೇಕಲ್ಲ? ಗುಡ್, ಇನ್ನೂ ಜ್ಞಾಪಕ ಇಟ್ಕೊಂಡಿದ್ಯಲ್ಲ. ಯು ಆರ್ ಕರೆಕ್ಟ್, MBBS ಓದ್ತಾ ಇದ್ದಾನೆ. ಇಸ್ ಇಟ್? ಯೆಸ್, ನನ್ನ ಮಗ ಕಾವ್ಯಾನ MBBS ಓದ್ತಾ ಇದ್ದಾನೆ. ಓಹ್ ರಿಯಲಿ, ವಾಟ್ ಎ ಕೋಇನ್ಸಿಡೆನ್ಸ್. ಬೈ ದಿ ವೇ, ನಿನ್ ಬಿಸ್ನೆಸ್ ಎಲ್ಲ ಆಗಿದೆ? ಚೆನ್ನಾಗಿದೆಯಪ್ಪ. ಬಿಸ್ನೆಸ್ ಸಂಬಂಧವಾಗಿ ಊರಿಗೆ ಬಂದಿದ್ದು ಕಾಣಿಸುತ್ತೆ. ಇಲ್ಲ, ಇತ್ತೀಚೆಗೆ ನನ್ನ ಮಿಸ್ಸಸ್ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಕಣೆ, ಒಂದು ಅಟ್ಯಾಕ್ ಬೇರೆ ಆಯ್ತು. ಸೊ ಸಾರಿ. ಮಗನ್ ಮದುವೆ ಮಾಡಿ ಅಂತ ಒಂದೇ ಸಮನೆ ಪೀಡಿಸ್ತಾ ಇದ್ದಾನೆ. ನ್ಯಾಚುರಲಿ, ಈ ಊರಿನಲ್ಲಿ ಒಂದ್ ಹೆಣ್ಣು ನೋಡೋಣ ಅಂತ ಬಯಸಿ ನೋಡಿದ್ದು ಆಯ್ತು, ಆದ್ರೆ ಒಪ್ಪಿಗೆ ಆಗ್ಲಿಲ್ಲ. ಇಷ್ಟು ದೂರ ಬಂದಿದ್ದೀನಲ್ಲ, ನಿನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಗುಡ್, ಕೊಡಮ್ಮ ಕಾಫಿ ತಗೊಳ್ಳಿ. ನನ್ನ ಮಗಳ ಕಾವ್ಯ. ಅಲ್ಲವೇ, ಎಷ್ಟುದ್ದ ಬೆಳೆದು ಬಿಟ್ಟಿರಲ್ಲಯ್ಯ. ಏನಮ್ಮ ಗೊತ್ತಾಯ್ತಾ ಯಾರು ಅಂತ? ಕಾವ್ಯ ಗೊತ್ತಾಗ್ಲಿಲ್ವಾ? ಆಗಿದ್ಯಮ್ಮ ಮೆಡಿಕಲ್? ಹಾಗಾದ್ರೆ ನಾನ್ ಬಂದಿರೋ ಕೆಲ್ಸ ಇಲ್ಲೇ ಆಗೋ ಹಾಗೆ ಕಾಣ್ತಾ ಇದೆ. ಏನೇ ಅದು, ಏನ್ ವಿಷಯ? ಏನಿಲ್ಲ ಬಿಡಪ್ಪ. ನಾಚಿಕೆ ಏನು ಇಲ್ಲಪ್ಪ. ಹೇಳ, ನಾನು ನೀನು ಚಿಕ್ಕನ್ನಿಂದು ಬೆಳೆದು ಬಂದಿದ್ದೀವಿ. ಹೌದು, ಯಾರಿಲ್ಲ ಅಂದ್ರು ಈ ಸ್ನೇಹ ಸಂಬಂಧವಾಗಿ ಯಾಕೆ ಬೆಳಿಬಾರ್ದು ಅಂತ. ನನ್ನ ಮಗಳ ಕಾವ್ಯನ ನಿಮ್ ಮನೆ ತುಂಬಿಸ್ಕೋಬೇಕು ಅಂತ ಹೇಳ್ತಾ ಇದೆಯಲ್ಲ. ವಿತ್ ಪ್ಲೆಷರ್, ವಿತ್ ಪ್ಲೆಷರ್. ಆದ್ರೂ ಒಂದ್ಸಲ ಕಾವ್ಯನ್ ಕೇಳ್ಬಿಡೋದು ಒಳ್ಳೇದಲ್ಲ. ಇಡಿಯಟ್, ನನ್ನ ಕಾವ್ಯ ಒಬಿಡಿಯಂಟ್ ಗರ್ಲ್, ನನ್ನ ಮಾತಿಗೆ ಎದುರು ಉತ್ತರ ಹೇಳೋದಿಲ್ಲ. ಇಫ್ ಐ ಸೇ ಎಸ್, ಶಿ ವಿಲ್ ಸೇ ಎಸ್. ರಿಯಲಿ ಸಂತೋಷಕ್ಕೆ ನಾನು ಕೇಳ್ಕೊಂಡು. ಕಾವ್ಯ ಖಂಡಿತ ಬರ್ತೀನಿ. ಓಕೆ ಬಾಯ್. ನೋಡಮ್ಮ,
ನಮ್ ಶಿವರಾಮ್ಗೆ ಒಬ್ಬ ಮಗ ಇದ್ದಾನೆ, ಮೆಡಿಕಲ್ ಓದ್ತಾ ಇದ್ದಾನೆ. ಶಿವರಾಮ್ ನಿನ್ ನೋಡಿದ್ಮೇಲೆ ಅವ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತಿದ್ದಾನೆ. ಗುಡ್ ನ್ಯೂಸ್ ಅಲ್ಲ? ಡ್ಯಾಡಿ, ನಾನು ಯಾವತ್ತೂ ನಿಮ್ ಮನಸ್ಸು ನೋಯಿಸಿಲ್ಲ. ಇವತ್ತೊಂದು ವಿಷಯ ಹೇಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಏನು ಮೈದಲ್ಲ, ಏನ್ ಹೇಳ್ತಾ ಇದ್ದೀಯ? ಅದು ನಮ್ ಕಾಲೇಜಲ್ಲಿ ನಾನೊಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ. ಮದುವೆ ಆಗೋದಾದ್ರೆ ಅದು ಅವ್ರನ್ ಮಾತ್ರ. ಹುಡುಗ ಯಾರು ಏನು ಅನ್ನೋ ಡೀಟೇಲ್ ಗೊತ್ತಿಲ್ಲ. ನೀನು ಅವ್ನು ಲವ್ ಮಾಡ್ತಾ ಇದೀಯ. ಓಕೆ, ಎಷ್ಟೇ ಆಗ್ಲಿ ನಿನ್ನ ಮಗಳು, ನಿನ್ನ ಸೆಲೆಕ್ಷನ್ ಚೆನ್ನಾಗೇ ಇರ್ಬೇಕು. ಆದಷ್ಟು ಬೇಗ ಹುಡುಗನ ಕರ್ಕೊಂಬ. ಇಷ್ಟೊಂದು ಎಲ್ಲ ನಮ್ ಕಲ್ಪನಾ ಪ್ರಿಪರೇಷನ್. ಮನೆಗೆ ಯಾರೇ ಬರಲಿ, ಅವಳದೇ ಪ್ರಿಪರೇಷನ್. ಸ್ವಲ್ಪ ಟೇಸ್ಟ್ ನೋಡಿ ಹೇಗಿದೆ. ಹೋಟ್ಲ್ದು ಮನೇಲಿ ಮಾಡಿದ್ದಯ್ಯ? ಇಲ್ಲ, ಈ ಬೀದಿಲಿ ತಳ್ಕೊಂಡ್ ಬರ್ತಾನೆ ನೋಡು, ಧೂಳೆಲ್ಲ ಬಿದ್ದಿರತ್ತಲ್ಲ. ಹೋಟ್ಲ್ ಅಂತೆ, ನಮ್ ಕಲ್ಪನಾ ಮಾಡಿದ್ದು. ಏನು ತಿಳ್ಕೋಬೇಡಮ್ಮ, ಸುಮ್ಮನೆ ತಮಾಷೆ ಮಾಡಿದ್ರು. ಯಾಕ್ ನಮ್ ಕಲ್ಪನನ್ನ ಅವ್ರ ಮಗನಿಗೆ ಕೇಳ್ಬಾರ್ದು? ನೋಡಿ ಕೇಳೋಣ ಅಂತ ಇದ್ದೆ, ಆದ್ರೆ ಕಂಡು ಕಂಡು ಹುಡುಗಿರ್ನೆಲ್ಲ ಕೇಳ್ತಾನಲ್ಲ ಅಂತ ನೀನ್ ಎಲ್ಲಿ ಮನ್ಸ್ ನೋಯಿಸ್ಕೊಂಡ್ಬಿಡ್ತೀವಿ ಅಂತ ಸುಮ್ಮನೆ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ನನಗೆ ಸಂತೋಷ. ಆದ್ರೆ
ನೋಡು ಈಗಾದಾಗ ಆಗೋದು ಬೇಡ, ಅವಳನ್ನೂ ಒಂದು ಮಾತು ಕೇಳಿದ್ರೆ ಒಳ್ಳೇದು ಕೇಳು. ಓಕೆ ಕಲ್ಪನಾ, ಇವನ ಮಗ ಮೆಡಿಕಲ್ ಓದ್ತಾ ಇದ್ದಾನೆ, ಇವನ್ ಮನೆಗೆ ನಿನ್ನ ಸೊಸೆ ಕಳಿಸ್ತೀನಿ ಅಂತ ಮಾತು ಕೊಟ್ಬಿಟ್ಟಿದ್ದೀನಿ. ನೀನೇನು ಹೇಳ್ತೀಯಮ್ಮ? ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಪ್ಪಾಜಿ? ಚಿಕ್ಕ ವಯಸ್ಸಿನಲ್ಲಿ ಅನಾಥಳಾಗಿದ್ದ ನನ್ನನ್ನು ಕರ್ಕೊಂಡು ಬಂದು ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಿ, ಯಾವ ಕೊರತೆನೂ ಇಲ್ದ ಹಾಗೆ ಸಾಕಿ ಬೆಳೆಸಿದ್ದೀರಿ. ನನ್ನ ಒಳ್ಳೇದು ಕೆಟ್ಟದ್ದು ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿದೆ. ಎಷ್ಟು ಜನ್ಮದ ಪುಣ್ಯನೋ, ನನ್ನ ತಂದೆ ಇದ್ದಿದ್ರು ಕೂಡ ಇಷ್ಟು ಚೆನ್ನಾಗಿ ನನ್ನ ನೋಡ್ಕೊಳ್ತಿದ್ರು ಇಲ್ವೋ? ಯಾವತ್ತೂ ಇನ್ನು ದಯವಿಟ್ಟು ಇಂಥ ಪ್ರಶ್ನೆ ಕೇಳ್ಬೇಡಿ ಅಪ್ಪಾಜಿ. ನಿಮ್ಮಿಷ್ಟನೇ ನನ್ನ ಇಷ್ಟ. ನೀನು ಹೀಗೆ ಹೇಳ್ತೀಯ ನನಗೆ ಗೊತ್ತಿತ್ತಮ್ಮ, ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ. ನೋಡಿದೆ ಶಿವ, ನೋಡಿದ್ಯಾ ನನ್ನ ಮಗಳು ನನ್ನ ಮಾತು ಮೀರೋದಿಲ್ಲ ಅಂತ ಹೇಳಿದ್ದಲ್ಲ? ಹಾಗಾದ್ರೆ ನಾನು ನೀನು ಬೀಗ್ರು. ಅಂದಾಗೆ ಶಿವ, ನಮ್ಮ ಹುಡುಗಿ ನಿಮ್ಮ ಹುಡುಗ ಒಂದ್ಸರಿ ನೋಡ್ಬಿಡಿ. ಅರ್ರ ಸುಬಸ್ಯ, ಶೀಘ್ರಮ್ಮ ಬಾ, ಶೀಘ್ರಂ ಶೀಘ್ರಂ. ನಾನು ಈಗಲೇ ಪಿಂಕ್ ಪ್ಲಸ್ ಹೋಗ್ಬಿಟ್ಟು ಲಗ್ನ ಪತ್ರಿಕೆ ಆರ್ಡರ್ ಮಾಡಿ ಬಂದ್ಬಿಟ್ಟು. ಓಕೆನಾ? ಅಲ್ಲೋ, ಅದಕ್ಕೆ ಮುಂಚೆ ಹುಡುಗಿನ ನೋಡೋದು ಅಂತ ಒಂದು ಶಾಸ್ತ್ರ ಇದೆಯಪ್ಪ. ಅಯ್ಯೋ, ನಾನು ಯಾಕೆ ನೋಡಬೇಕು? ನಂಗದ್ರ ಅವಶ್ಯಕತೆನೇ ಇಲ್ಲ. ನಿಂಗಿರಲ್ವಾ? ಆದ್ರೆ ಆ ಹುಡುಗಿಗೆ ತನ್ನ ಗಂಡ ಹೇಗಿರ್ತಾನೆ ತಿಳ್ಕೊಬೇಡ್ವಾ? ಅವ್ರ ಕಡೆಯವ್ರಿಗೆಲ್ಲ ನಿನ್ ನೋಡೋ ಆಸೆ ಇರಲ್ವಾ? ಹೇಗಿದ್ರು ಎಲ್ಲರೂ ಮದುವೆಗೆ ಬಂದೇ ಬರ್ತಾರೆ, ಅಲ್ಲೇ ನೋಡ್ಕೋತಾರೆ ಬಿಡು. ಸಂಪ್ರದಾಯ ಅಂತ ಒಂದು ಇದೆಯಪ್ಪ, ಹುಡುಗನ್ನ ಮುಂದಿನ ಭಾನುವಾರ ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟು ಬಂದಿದ್ದೀನಿ. ಹೋಗಿ ಹುಡುಗಿನ ನೋಡ್ಕೊಂಡು ಬರೋಣ. ರೀ, ಹುಡುಗಿನ ನೋಡ್ಕೊಂಡು ಬರೋದಲ್ಲ, ನಮ್ಮ ಹುಡುಗನ ತೋರಿಸ್ಕೊಂಡು ಬರೋದು. ಸರಿ ಕಲ್ಪನಾ, ಆ ಹುಡುಗ ನೀನ್ ಹಾಡೇಳು ಅಂತ ಕೇಳಿದ್ರೆ ಹಾಡ? ಹಾಡ್ ಹಾಡೋದಲ್ಲ, ಹಳೆ ಸ್ಟೈಲು ಅಂತ ಹೇಳ್ತೀನಿ. ಅವನೇನಾದ್ರು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ರೆ? ಅಯ್ಯೋ ಬೇಡಪ್ಪ, ನನಗೆ ನಾಚಿಕೆ ಆಗುತ್ತೆ. ಬೇಡ, ಇಲ್ಲ ಮಾತಾಡ್ಲೇಬೇಕು ಅಂತಾನೆ. ಹಾಗೇನ್ ಮಾಡ್ತೀಯಪ್ಪ? ಏ ನೀ ಸುಮ್ನಿರೆ, ಇಲ್ಲದೆಲ್ಲ ನೀನೆ ಕ್ರಿಯೇಟ್ ಮಾಡ್ಬಿಡ್ಬೇಡ. ಕವ್ಯ ನಿನ್ ಫ್ರೆಂಡು, ಅದೇ ಕಾಲೇಜು, ಅವನು ಕರೆಸ್ಬಿಡಿ, ಒಳ್ಳೆ ಮಜಾ ಇರುತ್ತೆ. ಕವ್ಯ, ಕಲ್ಪನಾ ಬಂದೆ ನಡಿ, ನೆಕ್ಸ್ಟ್ ಸಂಡೇ ಖಂಡಿತ ನಮ್ಮ ಮನೆಗೆ ಬರಬೇಕು. ಹೌದು, ನನ್ನ ಮಗಳ ಮದುವೆ ನಿಶ್ಚಯ ಆಗತ್ತಪ್ಪ. ನೋನು, ಕಾವ್ಯ ಅಲ್ಲ, ಕಲ್ಪನಾ ಅಂದ್ರೆ ನನ್ನ ತಂಗಿ ಮಗಳು. ಶಿ ಇಸ್ ಆಲ್ಸೋ ಮೈ ಡಾಟರ್. ಕುಮಾರಿ ಕಾವ್ಯ. ಕಾವ್ಯ ನಿನಗೆ ಟೆಲಿಗ್ರಾಮ್? ನನಗ? ನನಗೆ ಅದೇ ಟೆಲಿಗ್ರಾಮ್. ಏನಾಯ್ತು? ಯಾರ್ದಮ್ಮ ಟೆಲಿಗ್ರಾಮು? ಎಲ್ರಿಗೂ ಸಿಗೋದಿಲ್ಲ ನೋಡು, ನೀನ್ ನಮ್ ಸ್ಟೇಟ್ ರೆಪ್ರೆಸೆಂಟ್ ಮಾಡಿದ್ರೆ ನನ್ಗೆ ಎಷ್ಟು ಹೆಮ್ಮೆ, ಎಲ್ಲರತ್ರ ಹೇಳ್ಕೊಂಡ್ ಬರ್ತೀನಿ. ಅದಲ್ಲ ನಡಿ, ನನ್ಗೆ ಎಷ್ಟೊಂದು ಕೆಲಸ ಇರುತ್ತೆ ಗೊತ್ತಾ? ಕಲ್ಪ, ನನ್ ಸೀರೆ ಸೆಲೆಕ್ಟ್ ಮಾಡ್ಬೇಕು, ಫಂಕ್ಷನ್ ಮೇಕಪ್ ಮಾಡ್ಬೇಕು, ಹೇರ್ ಸ್ಟೈಲ್ ಮಾಡ್ಬೇಕು. ಪಾಪ ಅವ್ರಿಗೆ ಇದೆಲ್ಲ ಯಾರು ಮಾಡ್ತಾರೆ ಹೇಳು? ಯಾರಿಗೆ ಮಾಡ್ತಾರೆ? ನಾನೇ ಮಾಡ್ತೀನಿ ಅಪ್ಪಾಜಿ. ನೀವು ಅದಕ್ಕೆ ಹೇಳಿದ್ದು ಕಲ್ಪನಾ ನಾನು ಇರ್ತೀನಿ ಅಂತ, ನನ್ ಮಾತು ಕೇಳು. ಏ ಕಾವ್ಯ, ನೀನ್ ಈ ಕಾಂಪಿಟೇಷನ್ ಅಲ್ಲಿ ಗೆದ್ದು ನಮ್ ರಾಜ್ಯಕ್ಕೆ ಕೀರ್ತಿ ತರಬೇಕು. ಅಪ್ಪಾಜಿ ಎಷ್ಟು ಸಂತೋಷ ಪಟ್ಕೋತಾರೆ ಗೊತ್ತಾ? ನಮ್ಮ ಮಾವನ ಈ ಮುದ್ದಿನ ಮಗಳು ಸ್ಟೇಟ್ ಚಾಂಪಿಯನ್ ಅಂತ ನಾನು ಗರ್ವದಿಂದ ಹೇಳ್ಕೊತೀನಿ. ಏ ಇಂಥ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು. ಹುಡುಗ ನೋಡಕ್ತಾನೆ ಬರ್ತಿರೋದು, ಮದ್ವೆ ಏನು ಅಲ್ಲ. ನೀನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ನಾನು ಇರ್ತೀನಿ ಅಂತ ಹೇಳಿದ್ದು. ಯಾವಾಗ್ಲೂ ಹೋಗು ಹೋಗು ಅಂತಿರ್ತೀರ. ಹೌದು, ನಾವಿಬ್ರು ನಿನ್ನ ಅಪೋಷನ್ ಪಾರ್ಟಿ. ಸರಿ
ಹಣೆ ಮೇಲೆ ಹಾರಾಡ
ಮಾಡ ಕೂದಲು, ನೀಲವಾದ ಮುಗ್ಗು, ಮೂಗಿನ ಕೆಳಗೆ ಚಿಕರ್ ಮೀಸೆ, ಆ ಮೀಸೆ ಅಂಚಿನಲ್ಲಿ ನನ್ನನ್ನು ನೋಡಿದಾಗ ಆ ಕಿರಣಗು. ಹೌದು, ಒಂದೇ ಸಲ ಇಷ್ಟೆಲ್ಲ ನೋಡಿದ್ಯಲ್ಲ, ನಿನಗ್ ನಾಚಿಕೆ ಅನ್ಸಲಿಲ್ವಾ? ನನಗ್ ನಾಚಿಕೆ ಅನ್ಸೋದಿರ್ಲಿ, ಎಲ್ರ ಎದುರಿಗೂ ಇನ್ನೂ ಮುಂಚೆ ಯಾವುದು ಲಗ್ನ ಇಲ್ವಾ ಅಂತ ಕೇಳ್ಬಿಟ್ರು. ಪಾಪ, ಈ ಮುದ್ಮುಖ ನೋಡಿದ್ಮೇಲೆ ಇನ್ನು ಎಷ್ಟಿನ ಕಾಯ್ಬೇಕು ಅಂತ ಯೋಚನೆ ಇರ್ಬೇಕು. ಹಾಗೇನಿಲ್ಲ, ಏ ನಮ್ಮವರು ಗೃಹಸ್ಥಾಶ್ರಮ ಸೇರ್ತಾ ಇದೀರ, ಇನ್ ನಮ್ಮನ್ನೆಲ್ಲ ಮರ್ತು ಬಿಡ್ತೀರೋ ಏನೋ. ಎಲ್ಲಾದ್ರೂ ಉಂಟೇನೆ, ನಿಮ್ಮನ್ನೆಲ್ಲ ಮರೆತ್ರೆ ಆ ದೇವರ್ ಮೆಚ್ಚಿದಾನೇನೆ. ಕಲ್ಪನಾ, ಮದುವೆಗೆ ಹುಡುಗನ್ ಡ್ರೆಸ್ ಸೆಲೆಕ್ಷನ್ ಎಲ್ಲ ನಂದು. ಓಕೆ ಓಕೆ. ಹಲೋ, ಹಾ ರಾಮಕೃಷ್ಣ, ಏನೇ ವಾಯ್ಸ್ ರಾತ್ರಿ ಗುಂಡ್ಗಿಂದ ಹೊಡ್ದ್ಯಾ? ಹಾ ಕಲ್ತ ಇನ್ವಿಟೇಷನ್ ಏನೋ ಇನ್ನೂ ಬಂದಿಲ್ವಾ? ನಾಳೆ ನಾಳೆದಲ್ಲಿ ಬರ್ಬೋದು, ಮದುವೆ ಕಣಯ್ಯ ಬಂದ್ಬಿಡು. ಏನೋ ನಮ್ಮ ಕಾವ್ಯ ಅಲ್ವಾ? ನಮ್ಮ ಕಾವ್ಯ, ಹ್ಞೂ ಅವ್ರ ಅತ್ತೆ ಮಗಳು. ಹಾ ಹಾ, ನಮ್ದಲ್ಲಪ್ಪ, ಎಲ್ಲ ನಮ್ಮ ತಂದೆ ಸೆಲೆಕ್ಷನ್ ಗೊತ್ತಲ್ಲ, ನಾವು ಪಿತೃವಾಕ್ಯ ಪರಿಪಾಲಕರು ಅಂತ. ಹಾ ನೋಡೋ, ಒಂದಿನ ಮುಂಚಿತವಾಗಿ ಬಂದ್ಬಿಡಬೇಕು, ಆಮೇಲೆ ನಿನ್ನ ದಾಡಿ ಗಿಲಿ ಬೋಡ್ಸ್ಕೊಂಬ ಹಾಗೆ ಬರಬೇಡ, ಗೊತ್ತಾಯ್ತಾ? ಇಲ್ಲ ಇದೆ ಇನ್ವಿಟೇಷನ್ ತಿಳ್ಕೊಂಬಿಡು, ಇಲ್ಲ ಬಾಯ್.
ಕಾವ್ಯ ಒಂದು ಲಿಸ್ಟ್ ಕೊಟ್ಟಿದ್ದಲ್ಲ ಅವಾಗ ಇನ್ವಿಟೇಷನ್ ಕಳಿಸ್ತಾ ಆಗ್ಲೇ ಕಳಿಸ್ತೇ ಅಪ್ಪಾಜಿ ನಾನು ನನ್ನ ಫ್ರೆಂಡ್ಸ್ ಕ್ಲಬ್ ಫ್ರೆಂಡ್ಸ್ ಎಲ್ಲರಿಗೂ ಇನ್ವಿಟೇಷನ್ ಬರೆದಿಟ್ಬಿಟ್ಟಿದ್ದೀನಿ ನೀನು ನಿನ್ನ ಫ್ರೆಂಡ್ಸ್ ಇನ್ವಿಟೇಷನ್ ಕೂಡ ಮರ್ಕೊಳ್ಬೇಡ ಯಾಕೊಂತರ ಇದೆಯಾ ಅಪ್ಪಾಜಿ ಕಾವ್ಯ ನನ್ನ ಮದುವೆ ಹಿಂದಿನ ದಿವಸನೇ ಬರ್ತಾಳಲ್ವಾ ಯಾಕೆ ನಿನ್ ಸಲಹೆ ಬಂತು ಖಂಡಿತ ಬಂದೇ ಬರ್ತಾಳೆ ಬೇಡ ಮುಖ ಈಗೆಲ್ಲ ಸಪ್ಪೆ ಇಟ್ಕೋಬಾರ್ದು ನಾಳೆ ಮದುವೆ ಆಗಿಬಿಡಿ ಹಸೆ ಮನೆ ಮೇಲೆ ನಗನಗ್ತಾ ಕೂತಿರ್ಬೇಕು ಖಂಡಿತ ಬರ್ತಾರೆ ಪುಟ್ಟ
Thank you.
ನಿಮ್ಮ ಅಭಿಮಾನಿ ಆಗಿದ್ದೆ, ಈಗ ನಿಮ್ ಸಂಬಂಧಿಯಾಗಿ ಇನ್ನೂ ಹತ್ರ ಆಗಿಬಿಟ್ಟಿದ್ದೀನಿ. ನನಗೋಷ್ಟೇ ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ಕಲ್ಪನನ್ ಕೈ ಹಿಡಿದು ನೀವು ನಮ್ಮಲ್ಲಿ ಒಬ್ಬರಾಗ್ಬಿಟ್ರಿ. ಥ್ಯಾಂಕ್ ಯು ಕಾವ್ಯ. ಈ ಬಡ ಅಭಿಮಾನಿ ಮನೆಗೆ ಕಲ್ಪನ ನೋಡೋ ನೆಪದಲ್ಲಾದ್ರೂ ಆಗಾಗ ಬರ್ತಿರ್ಬೇಕು. ಓಕೆ, ನನಗೋಷ್ಟೇ ನಿಮ್ಮಿಬ್ರನ್ ಬಿಟ್ರೆ ಹತ್ರದವರು ಅಂತ ಬೇರೆ ಯಾರಿದ್ದಾರೆ ಹೇಳಿ. ಕಲ್ಪನನ್ ಕಳ್ಸಿಕೊಡಕ್ಕೆ ನಿಮಗೆ ತುಂಬಾ ಕಷ್ಟ ಆಗ್ತಿರ್ಬೇಕು ಅಲ್ಲ. ನೋಡ್ ಕಾವ್ಯ, ನೀನು ಅವಾಗ ಅವಾಗ ಮನೆಗೆ ಬರ್ತಾ ಇರ್ಬೇಕು, ಫೋನ್ ಮಾಡ್ತಾ ಇರ್ಬೇಕು. ಹೇಳೆ, ಬರ್ತೀಯ ತಾನೆ? ಆಯ್ತು, ಬರ್ತೀನಿ. ಅಲ್ಬೇಡ ಕಲ್ಪನಾ, ಟೈಮ್ ಆಗ್ತಿದೆ, ಹೊರಡೋಣ. ಬಾಯ್. ಕಾವ್ಯ ಬರ್ತೀನಿ. ಓಕೆ ಕಲ್ಪನಾ, ನೀನ್ ಆರೋಗ್ಯ ಚೆನ್ನಾಗಿ ನೋಡ್ಕೊ. ಹೋದ ತಕ್ಷಣ ಫೋನ್ ಮಾಡು. ಪ್ರಸಾದ್, ಕಲ್ಪನೆ ಚೆನ್ನಾಗಿ ನೋಡ್ಕೊಳ್ಳಿ.
ಎಲ್ಲಿ ಸೌತ್ ಹೋಗ್ತೀನೋ ಅಂತಾರೆ. ಒಂದು ಕೆಲಸನೂ ಮಾಡಕ್ ಬಿಡಲ್ಲ. ಎಷ್ಟೋ ಸಲ ಆಫೀಸ್ ಕೆಲಸನೂ ಬಿಟ್ಟು ನನ್ನ ಜೊತೆ ಮನೆಯಲ್ಲೇ ಇದ್ಬಿಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ನನ್ನನ್ನು ಅವ್ರು ತುಂಬಾ ಪ್ರೀತಿಸ್ತಾರೆ ಕಣೆ. ನನಗಂತೂ ಈಗೀಗ ಅವರನ್ನ ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗ್ತಾ ಇಲ್ಲ. ಮದ್ವೆ ಆದ ಕೂಡಲೇ ಗಂಡನ್ ಪರ ಆಗ್ಬಿಟ್ಟೆ ಅನ್ಕೊಂಡಿದ್ಯಾ? ಇಂಥ ಒಳ್ಳೆ ಗಂಡನ್ ಪಡೆಯೋಕೆ ಯಾವುದೇ ಹೆಣ್ಣಾದ್ರೂ ಏಳೇಳು ಜನ್ಮದ ಪುಣ್ಯ ಮಾಡಿರ್ಬೇಕು. ನಾನಂತೂ ನಿನ್ಗೆ ಲಕ್ಷ ಲಕ್ಷ ಥ್ಯಾಂಕ್ಸ್ ಹೇಳ್ತೀನಿ ಕಣೆ. ನಾನು ನಿನ್ನ ಹಿತೇಶಿಯಾಗಿ ಆ ದೇವರಲ್ಲಿ ಸದಾ ಬಿಡ್ತಿರ್ತೀನಿ. ನೀನ್ ಇಷ್ಟಪಟ್ಟ ಗಂಡ ನಿನ್ನ ಗಂಡನಾಗ್ಲಿ, ನಿನ್ನ ಆಸೆ ಬೇಗನೆ ಈಡೇರ್ಲಿ ಅಂತ ನಿನ್ನ ಹಾಗೂ ಅಪ್ಪಾಜಿ ಬಗ್ಗೆ ಪತ್ರ ಬರೀತಾ ಇರು. ಇಂತಿ ಕಲ್ಪನಾ. Lucky girl. Congrats, my child. Congrats. ಏನ ಆಯ್ತು ಡ್ಯಾಡಿ? ಸರ್ಪ್ರೈಸಿಂಗ್ ನ್ಯೂಸ್. ಏನು? ನೀನ್ ಏಷ್ಯನ್ ಸೆಲೆಕ್ಟ್ ಆಗಿದ್ಯಾ? ನಿನ್ನ ಹೆಸರು ಪೇಪರ್ ಅಲ್ಲಿ ಬಂದಿದೆ. ಇಲ್ಲಡು ಇಲ್ಲಡು. ಅಷ್ಟೇ ತಾನೆ? ಏನಮ್ಮ ಈ ವಿಷಯವಾಗಿ ನನಗೆ ತಿಳಿಲಾ ಹೋಯ್ತು. ನೀನ್ ಇಷ್ಟೇನ ಅಂತೀಯ? ಲಕ್ಷದಲ್ಲಿ ಒಬ್ಬರಿಗೆ ಅವಕಾಶ ಸಿಕ್ಕೋದು ಕಷ್ಟ. ನೀನು ಸಂತೋಷ ಆಗ್ತಾ ಇಲ್ವಾ? ನೀವೇ ಯಾವಾಗ್ಲೂ ಹೇಳ್ತಾ ಇದ್ರಿ, ಜೀವನದಲ್ಲಿ ಯಾವಾಗ್ಲೂ ನಮ್ಮ ಮನ್ಸಿಗೆ ಹಿಡಿಸಿದ್ ಮಾತ್ರ ಮಾಡ್ಬೇಕು, ಇಲ್ದೇ ಇದ್ರೆ ಮಾಡಬಾರ್ದು ಅಂತ. ಅದನ್ನ ನೀವೇ ಮರ್ತು ಬಿಟ್ರಾ? ಆರ್ ಯು ಆಲ್ ರೈಟ್ ಡ್ಯಾಡಿ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನೋ, ಯು ಆರ್ ನಾಟ್ ಆಲ್ ರೈಟ್. ನಾನು ಸ್ವಲ್ಪ ದಿವಸದ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಕಲ್ಪನಾ ಮದುವೆ ಆಗೋದ್ಮೇಲೆ ನಿನ್ ಮೂರ್ಸಿ ಚೇಂಜ್ ಆಗೋಯ್ತು. ಸಾಲಿಟ್ರಿ ಕೂತಿರ್ತೀಯ, ಎಲ್ಲೋ ಯೋಚನೆ ಮಾಡ್ತಿರ್ತೀಯ. ನನ್ನ ನೋಡಿದ ಆರ್ಟಿಫಿಷಿಯಲ್ ಆಗಿರ್ತೀಯ. ನನ್ಗೆ ಯಾಕೋ ಅನುಮಾನ ಬಂದಿದೆ. ವಾಟ್ಸ್ ದ ಮ್ಯಾಟರ್? ಅಯ್ಯೋ, ಅಂಥದ್ದೇನು ಆಗಿಲ್ಲ ಡ್ಯಾಡಿ. ಯಾಕೋ ಮುಂಚಿನ ಥರ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ವಾ? ಜೀವನದಲ್ಲಿ ನಾವು ತುಂಬಾ ಇಷ್ಟಪಟ್ಟದನ್ನ ನಿರ್ದಾಕ್ಷಿಣ್ಯವಾಗಿ ಬೇಡ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಬಲವಾದ ಕಾರಣ ಇರಬೇಕು ಅಲ್ಲ? ಚಿಕ್ಕ ಪುಟ್ಟ ಕಾಂಪಿಟೇಷನ್ ಗೆದ್ರೆ ಕುಣಿದಾಡ್ತಿದ್ ನೀನು. ಇವತ್ತು ಏಷ್ಯಾಡಿಗೆ ಆಫರ್ ಬಂದಿದೆ, ಬೇಡ ಅದನ್ನ ಕಾರಣ ಏನು ಡ್ಯಾಡಿ? ನಾನು ಆಗ್ಲೇ ಹೇಳಿದ್ನಲ್ಲ ನಂಗೆ ಇಷ್ಟ ಇಲ್ಲ ಅಂತ, ಅದು ಬಿಟ್ರೆ ಬೇರೆ ಯಾವ ಕಾರಣನೂ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಏನೋ ಯೋಚನೆ ಇಟ್ಕೊಂಡ್ಬಿಟ್ಟಿದ್ಯಾ? ನನಗೆ ಯಾಕೋ ಭಯವಾಗ್ತಾ ಇದೆ ಕಾವ್ಯ. ನನ್ನ ತಂದೆ ಅಂತ ತಿಳ್ಕೊಬೇಡ, ನಿನ್ನ ಸ್ನೇಹಿತ ಅಂತ ತಿಳ್ಕೊ. ನಿನ್ನ ಮನಸ್ಸಿನ ಏನಿದ್ರು ಧೈರ್ಯವಾಗಿ ನನ್ನ ಹೇಳಮ್ಮ. ಡ್ಯಾಡಿ, ನೀವು ಸುಮ್ ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೋತಾ ಇದ್ದೀರಾ, ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ನಿಜವಾಗ್ಲೂ? ಆರ್ ಯು ಹ್ಯಾಪಿ? ಯೆಸ್. ತುಂಬಾ ಸಂತೋಷಮ್ಮ. ಡ್ಯಾಡಿ, ನಂದೊಂದು ಮಾತಾಡ್ಸ್ಕೊಡ್ತೀರಾ? ಏನ್ ಬಿಟ, ನೀನ್ ಯಾವ್ದು ಕೇಳ ಇಲ್ಲ ಅಂದಿದ್ದೀನಿ, ಏನ್ ಬೇಕಾದ್ರೂ ಕೇಳಿ ನಡ್ಸ್ಕೊಡ್ತೀನಿ. ನಾನು ಇನ್ನೂ ಹೈಯರ್ ಎಜುಕೇಶನ್ ಮಾಡ್ಬೇಕು ಅಂತಿದ್ದೀನಿ, ಅದಕ್ಕೆ ನಿಮ್ ಪರ್ಮಿಷನ್ ಬೇಕು. ಡೆಫಿನೆಟ್ಲಿ. ಏ ಕಳ್ಳಿ, ಈಗ ಗೊತ್ತಾಯ್ತು ನೀ ಹೈಯರ್ ಎಜುಕೇಶನ್ಗೋಸ್ಕರ ಸ್ಪೋರ್ಟ್ಸ್ ನೆಗ್ಲೆಕ್ಟ್ ಮಾಡ್ತಾ ಇದೀಯಾ. ಕರೆಕ್ಟ್. ಏನು ಕಲ್ಪನಾ ದೇವಿ ಅವರು ಕಲ್ಪನಾ ಲೋಕದಲ್ಲಿ ವಿಹರಿಸ್ತಿದ್ರಲ್ಲ, ಏನ್ ಯೋಚನೆ? ಯೋಚನೆನಾ? ಏನು ಇಲ್ಲ. ನೋಡಿ, ಡಾಕ್ಟರ್ ಹತ್ರ ಲಾಯರ್ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ನಿಯಮ. ನಾನು ಡಾಕ್ಟರ್ ಆಗಿ ಸ್ಪಷ್ಟವಾಗಿ ಹೇಳ್ಬಲ್ಲೆ, ನೀವಿಲ್ಲಿಲ್ಲ. ಏನು ಇಲ್ಲ ರೀ. ತಿನ್ನೇನ್ರಿ ಅಲ್ಲಿ ನೋಡ್ರಿ, ಅಲ್ಲಿ ಹೊಟ್ಟು ಸಿಪ್ಪೆ ಕಾಳು ಎಲ್ಲ ಬೆರ್ತೋಬಿಟ್ಟಿದ್ಯಲ್ರಿ. ಹೌದಲ್ಲ, ನಾನು ಗಮನಿಸ್ಲೇ ಇಲ್ಲ. ಹಾ, ಅದಕ್ಕೆ ಹೇಳೋದು, ಗಮನ ಇಲ್ಲೋ ಕೆಲಸ ಇಲ್ಲೋ ಅಂದ್ರೆ ಯೋಚನೆ 100% ಗ್ಯಾರಂಟಿ ಅಂತ. ನೀವು ತುಂಬಾ ಬುದ್ಧಿವಂತರು ಕಣ್ರಿ. ಅಲ್ವಾ? ಮತ್ತೆ ಅದಕ್ಕೆ ಅಪ್ಪ ಹೇಳಿರೋ ಹುಡುಗಿನ ಮದುವೆ ಆದ್ರೂ ಈ ಮುದ್ದಾದ ಸತಿಗೆ ಪತಿಯಾಗಿ ಅಡ್ಜಸ್ಟ್ ಆಗಿರೋದು. ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅಲ್ವಾ? ಈಗ ಹೇಳು, ಏನ್ ಯೋಚನೆ ಮಾಡ್ತಿದ್ದೆ? ಕಾವ್ಯಂದ? ಕಾವ್ಯನ ಬಗ್ಗೆ ಯೋಚನೆ ಮಾಡುವಂತದ್ದೇನಿದೆ? ಕಾವ್ಯ ರೂಪವಂತೆ, ವಿದ್ಯಾವಂತೆ, ಕಲಾವಂತೆ, ಹೃದಯವಂತೆ. ಏನ್ ಹೇಳ್ತಿದ್ದೆ ಕಲ್ಪನಾ? ನೀನು ಕಾವ್ಯ ಒಂದೇ ತಟ್ಟೆಲಿ ಊಟ ಮಾಡಿದವರು, ಒಂದೇ ಮನೇಲಿ ಬೆಳೆದವರು, ಭಾವನೆಗಳನ್ನ ಹಂಚ್ಕೊಂಡವರು. ಅಂದ್ಮೇಲೆ
ಅವನು ಯಾರು ಅಂತ ನಿನ್ ಗೊತ್ತಿಲ್ಲದೆ ಇರತ್ತ? ಯಾವಾಗ್ಲೂ ಅವಳ ಬಗ್ಗೆ ಹೇಳ್ತಿದ್ರು, ಯಾರು ಎಲ್ಲಿ ಅವನು ಅಂತ ಮಾತ್ರ ಹೇಳ್ತಿರ್ಲಿಲ್ಲ. ಒತ್ತಾಯ ಮಾಡಿ ಕೇಳ್ದಾಗ ಟೈಮ್ ಬರ್ಲಿ ಹೇಳ್ತೀನಿ ಅಂತ ಸತಾಯಿಸ್ತಾ ಇದ್ರು. ಆಗಾಗ ಒಬ್ರಿಗೊಬ್ರು ಭೇಟಿ ಆಗ್ತಿದ್ರಂತೆ, ಮಾತಾಡ್ತಾ ಇದ್ರಂತೆ. ಅವನು ಕಾವ್ಯ ಕಾಲೇಜ್ ಮೇಟ್ ಅಂತೆ. ನಮ್ ಕಾಲದ ಹುಡುಗನ ಯಾರಿರ್ಬಹುದು ನಮ್ ಕಾಲೇಜಲ್ಲಿ? ಅನಾಟಮಿ ಅನಂತ್ ಮೂರ್ತಿನ? ಅವನಲ್ಲ, ಸಣ್ಕಲ್ ಕಡ್ಡಿ ಒಣಕಲ್ ಮುಖ. ಈಸ್ ನಾಟ್ ಫಿಟ್ ಫಾರ್ ಕಾವ್ಯ. ಇನ್ಯಾರು? ನಮ್ ಶೈಲೇಶ. ಯಾರನ್ನ ನೋಡ್ರು ಸಿಸ್ಟರ್ ಸಿಸ್ಟರ್ ಅಂತಾನೆ. ಅವನಾಗಕ್ ಸಾಧ್ಯನೇ ಇಲ್ಲ. ಇನ್ಯಾರು? ನಂಗೆ ಇಷ್ಟು ಇಷ್ಟು ಕ್ಲೀವ್ ಸಿಗದೆ ಸಾಕು. ಅವನು ಎಲ್ಲೇ ಇರ್ಲಿ, ಯಾರೇ ಆಗಿರ್ಲಿ, ಪಾತಾಳ್ಗಡೆ ಹಾಗೆ ಹುಡುಕಾಕ್ಬಿಡ್ತೀನಿ. ನಾವ್ ಹೇಗೋ ಅಪ್ಪಾಜಿ ನೋಡಕ್ ಹೋಗ್ತಿದೀವಲ್ಲ, ಆಗ್ಲೇ ಕಾವ್ಯ ವಿಷಯನ ಫೈನಲೈಸ್ ಮಾಡ್ಬಿಡೋಣ. ವೆರಿ ಗುಡ್. ಒಟ್ಟಲ್ಲಿ ಇಷ್ಟು ಬೇಗ ನೀವು ಬರ್ತೀರಾ ಅಂತ ನಾನು ತಿಳ್ಕೊಂಡಿರ್ಲ. ಅಯ್ಯೋ ಮಾವಾ, ಅದನ್ನ ಯಾಕೆ ಕೇಳ್ತೀರಾ? ಮಾತೆತ್ತಿದ್ರೆ ಸಾಕು, ಅಪ್ಪಾಜಿ ನೋಡ್ಬೇಕು, ಕಾವ್ಯ ನೋಡ್ಬೇಕು, ಕಾವ್ಯ ನೋಡ್ಬೇಕು, ಅಪ್ಪಾಜಿ ನೋಡ್ಬೇಕು ಅಂತ ಒಂದೇ ಸಮನೆ ನನ್ನ ಪ್ರಾಣ ತಿನ್ಬಿಟ್ಲು. ಇಲ್ಲಿ ನೋಡ್ಬೇಡಿ, ಇನ್ಮೇಲೆ ಪ್ರಾಣ ತಿನ್ಬೇಡ, ಇಡ್ಲಿ ದೋಸೆ ಎಲ್ಲ ತಿನ್ಬಿಡು. ನೋಡಿದೆ ಕಾವ್ಯ, ಸೊಕ್ಕ ಸೊಕ್ಕ ಕಲ್ಪನೆ ನಮ್ಮನ್ನು ಮರ್ತು ಬಿಡಿದಾಳೆ ಅಂತ ಹೇಳ್ತಿದ್ದಲ್ಲ, ಅವಳು ದಿನ ನಮ್ಮನ್ನು ಜ್ಞಾಪಿಸ್ಕೊತಾನೆ ಇದ್ದಾಳೆ. ಇವಳಲ್ಲಿ ಏನೋ ಒಂದು ಚೇಂಜ್ ಆಗಿದೆ. ಮದುವೆ ಆಗಕ್ಕೂ ಇವಾಗಲೂ ತುಂಬಾ ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಅವಳಲ್ಲಿ? ಮುಕ್ತಲ್ಲಿ ಒಂಥರ ಕಳೆ ಬಂದಿದೆ, ದಪ್ಪ ಆಗಿದ್ದಾಳೆ ಅಲ್ವೇ ದೇವಿ? ಏಯ್ ಏನ್ ಬಿಟ್ಟಿ, ಏನಾದ್ರು ವಿಶೇಷನಾ? ಏನ್ ಪ್ರಸಾದ್? ಅಪ್ಪಾಜಿ ನಂತ ಹಾಗಿರ್ಲಿ, ಮೊದ್ಲು ಕಾವ್ಯ ಮದುವೆ ಬಗ್ಗೆ ಯೋಚನೆ ಮಾಡಿ. ಅವಳ ಮದುವೆ ಬಗ್ಗೆ ಏನಮ್ಮ ಯೋಚನೆ ಮಾಡಕ್ಕಾಗುತ್ತೆ? ಯಾವುದೋ ಹುಡುಗನ ಲವ್ ಮಾಡ್ತಾ ಇದ್ದಾರಂತೆ, ಕರ್ಕೊಂಡ್ ಬಾಮ್ಮ ಅಂದ್ರೆ ಯಾವುದೋ ಒಂದು ಸ್ವಲ್ಪ ಹೇಳ್ತಾನೆ ಇದ್ದಾಳೆ. ನಾವು ಆ ವಿಷಯನೇ ಮಾತಾಡ್ಬೇಕು ಅಂತಿದ್ವಿ. ಕಾವ್ಯ, ನೀವೇಗ್ ರೆಡಿ ಆಗಿ ಬೀಚ್ ಹತ್ರ ಹೋಗ್ಬರೋಣ. ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ನೀನೆ ಕೇಳ್ಬಿಡ, ನೀವೇ ಕೇಳ್ರಿ, ನಾನು ಎಷ್ಟು ಕೇಳಿದ್ರು ಅವಳು ಬಾಯ್ತಿದ್ದಾಳೆ. ಹೇಳಿ, ಅದೇನೋ ಕೇಳ್ಬೇಕು ಅಂತಿದ್ರಲ್ಲ. ಕಾವ್ಯ, ನಿಮ್ಮ ಹತ್ರ ಪರ್ಸನಲ್ ವಿಷಯ ಒಂದು ಮಾತಾಡ್ಬೇಕು. ಏನು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಪರ್ಸನಲ್ ವಿಷಯನಾ? ಹೌದು. ನಿಮ್ಗಳನ್ನ ಬಿಟ್ರೆ ಅದನ್ನ ಕೇಳೋ ಅಧಿಕಾರ ಬೇರೆ ಯಾರಿಗಿದೆ ಕೇಳಿ. ಅದು ಕಲ್ಪನಾ ನನ್ನ ಹತ್ರ ಒಂದು ವಿಷಯ ಹೇಳಿದಾಳೆ, ಅದು ನಿಜಾನ ಸುಳ್ಳು ಗೊತ್ತಾಗ್ಬೇಕು. ಕಲ್ಪನಾನಾ? ಏನೇ ಹೇಳ್ದೆ? ಏನಿಲ್ಲ, ಕಾಲೇಜ್ನಲ್ಲಿ ನೀವು ಯಾರೋ ಒಬ್ಬರನ್ನ ಪ್ರೀತಿಸ್ತಿದ್ರಂತೆ. ಹೌದು ಕಣೆ, ನಾನೇ ಹೇಳಿದ್ದು. ನೀನು ಮೊದ್ಲು ಮೊದ್ಲು ದಿನ ಬಂದು ನಿನ್ ಲವರ್ ಹಾಗಂದ ಹೀಗಂದ, ಅದು ಕೊಟ್ಟ ಇದು ಕೊಟ್ಟ ಅಂತ ವರ್ಣನೆ ಮಾಡ್ತಿದ್ದೆ. ಆದ್ರೆ ಈಗ ಅವನ್ ಸುದ್ದಿನೇ ಇತ್ತಿಲ್ಲ. ಯಾಕೆ ಹೇಳೆ? ನಡೆದೋ ಕತೆ ನೆನ್ಸ್ಕೊಳ್ಳೋದ್ರಲ್ಲಿ ಏನೇ ಪ್ರಯೋಜನ? ಕಳ್ದೋಗಿದ್ದನ್ನ ಹುಡ್ಕಕ್ ಒಂದ್ ದಾರಿ ಆಗತ್ತೆ. ಇಲ್ಲ ಪ್ರಸಾದ್, ಮುಗ್ಧೋದ ಅಧ್ಯಾಯಗಳ ಪುಟ ತಿರುವ ಹಾಕೋದ್ರಲ್ಲಿ ಏನು ಅರ್ಥ ಇಲ್ಲ. ತಿರುವ ಹಾಕ್ಬೇಕು ಕಾವ್ಯ, ತಿರುವ ಹಾಕ್ಬೇಕು. ಆಗ್ಲೇ ನಡೆದೋಗಿರೋ ಇತಿಹಾಸ ಏನು ಅಂತ ಗೊತ್ತಾಗದು. ಪ್ರಸಾದ್, ನೀವ್ ಹೇಳೋದ್ ಹೇಗಿದೆ ಅಂದ್ರೆ, ಸಮುದ್ರ ಅಂತ ಸೇರಿರೋ ನದಿನ ಮತ್ತೆ ಹಿಂದಕ್ಕೆ ತರ್ಬೋದು ಅನ್ನೋ ಹಾಗಿದೆ. ನನ್ ಲೈಫ್ ಅಲ್ಲೂ ಲವ್ ಇನ್ಸಿಡೆಂಟ್ ಒಂದ್ ಇತಿಹಾಸ. ಇತಿಹಾಸ ಕೆದಕಿದ್ರೆ ಸಿಗೋದ್ ಬರೀ ನಿರಾಸೆ. ಏ, ಈ ಇತಿಹಾಸ ಪುರಾಣ ಎಲ್ಲ ಬಿಟ್ಟು ಅವನ್ ಯಾರು ಏನು ಅಂತ ಹೇಳೆ. ನೋಡಿ ಕಾವ್ಯ, ಕಲ್ಪನೆ ಯಾವಾಗ್ಲೂ ನಿಮ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅದ್ ಯಾರು ಅಂತ ಹೇಳಿ. ಕಾವ್ಯ, ನೀನ್ ಈ ರೀತಿ ಮಂಕಾಗಿ ಕೊರಗ್ತಾ ಇರೋದನ್ನ ನನಗ್ ಸಹಿಸ್ಕೊಳಕ್ಕಾಗಲ್ಲ. ಅವನ್ ಯಾರು ಏನಾದ ಅಂತ ಹೇಳೆ ಪ್ಲೀಸ್. ಯಾಕೆ ಸಂಕೋಚ ಪಡ್ತಿದ್ದೀರಾ? ನನ್ ಕಾಲೇಜಲ್ಲಿ ಓದ್ತಿದ್ದ ಒಬ್ಬ ಕ್ಲಾಸ್ಮೇಟ್ ಆಗಿ ನಿಮ್ಮ ಅಭಿಮಾನಿಯಾಗಿ ಅಷ್ಟೇ ಯಾಕೆ? ನಿಮ್ ಸಂಬಂಧಿಯನ್ನು ಸಲಿಗೆಯಿಂದ ಕೇಳ್ತಾ ಇದೆ, ಯಾರಂತ ಹೇಳಿ. ಈಗ ತಿಳ್ಕೊಂಡು ಏನ್ ಮಾಡ್ತೀರ ಹೇಳಿ ಪ್ರಸಾದ್? ಆ ಬ್ರೂಟ್ ಎಲ್ಲೇ ಇದ್ರು ಹುಡುಕಿ ಎಳ್ಕೊಂಡ್ ಬಂದು ನಿನ್ ಜೊತೆ ಮದುವೆ ಮಾಡಿಸ್ತಾರೆ. ಒಂದ್ ವೇಳೆ ಈಗಾಗ್ಲೇ ಅವ್ರಿಗೆ ಮದ್ವೆ ಆಗ್ಬಿಟ್ಟಿದ್ರೆ? ಎಷ್ಟು ಕೂಲ ಹೇಳ್ತೀರಿ ಮದ್ವೆ ಆಗಿದ್ರೆ ಅಂತ. ಅಲ್ಲರಿ, ನಿಮ್ಮ ನಂಬಿಸಿ ಮೋಸ ಮಾಡ್ದೊಂದ್ಮೇಲೆ ನಿಮ್ ಸ್ವಲ್ಪ ಕೂಡ ಕೋಪ ರೋಷ ಏನು ಇಲ್ವಾ?
ಆ ಲೋಫರ್ ಯಾರು ಅಂತ ನನ್ಗೆ ಹೇಳಿ. ಅವ್ನ ಕಾಲ್ ಮುರಿದು ನಾನು ಕೇಳ್ತೀನಿ, ಯಾಕೋ ಕಾವ್ಯಗೆ ಏನ್ ಕಮ್ಮಿ ಆಗಿದೆ ಅಂತ ಅವಳು ಕೈ ಕೊಟ್ಟೆ ಅಂತ ನಾನು ವಿಚಾರಿಸ್ತೀನಿ. ಅಂತ ಸ್ಕೌಂಡ್ರೆಸ್ ನ ಸುಮ್ಮನೆ ಬಿಡಬಾರ್ದು ಕಾವ್ಯ. ಇಲ್ಲ ಪ್ರಸಾದ್, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಏನು ತಪ್ಪಿಲ್ವಾ? ತಪ್ಪಿಲ್ಲ ಅಂತ ಹೇಳಿದವ್ರು ಯಾರು? ಅಲ್ಲರಿ, ನಿಮ್ಮಂತ ಮುಗ್ಧ ಹೆಣ್ಣಿನ ಜೊತೆ ಸರಸ ಆಡಿ ಲವ್ ಅನ್ನೋ ಭಾವನೆ ತುಂಬಿ ಅದ ಅರ್ಥ ಆಗದ್ರೊಳಗೆ ಪರಾರಾಗಿ ಹೋಗಿದಾನಲ್ಲ, ಇನ್ನೂ ಒಂದೇನು ತಪ್ಪಿಲ್ಲ ಅಂತಿರಲ್ಲ. ನೋ 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 ಕಾವ್ಯ, ಈ ತರ ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ಆಮೇಲೆ ಯಾವುದೋ ಸೆಂಟಿಮೆಂಟ್ಗೆ ಇನ್ನೊಂದು ಹೆಣ್ಣನ್ನು ಕೈ ಹಿಡಿಯುವಂತ ನೀಚ ಚಂಡಾಳರು ಇರೋದ್ರಿಂದಲೇ ನಿಮ್ಮಂತವ್ರ ಬಲಿಪಶುಗಳಾಗಿ ಈ ತರ ಜೀವನ ಪೂರ್ತಿ ನೆರಳ್ತಾ ಇರೋದು. ಪ್ಲೀಸ್ ಪ್ರಸಾದ್, ಅವ್ರು ನೀವು ತಿಳ್ಕೊಂಡಿರೋ ಹಾಗಲ್ಲ, ನೀವು ಬೈತಾ ಇರೋ ರೀತಿ ಅವರಲ್ಲ, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ, ಎಲ್ಲ ನಂದೇ. ನೀವು ಬೈಯೋದಾದ್ರೆ ನನ್ನನ್ನು ಬೈರಿ, ಪ್ಲೀಸ್. ಅವ್ರನ್ನ ಮಾತ್ರ ಏನು ಅನ್ಬೇಡಿ. ಯೋ ಗ್ರೇಟ್, ಶಿ ಇಸ್ ಗ್ರೇಟ್. ಇಷ್ಟೆಲ್ಲ ಆಗಿದ್ರು, ಇಷ್ಟೆಲ್ಲ ನಿಮ್ ನೋವು ಆಗಿದ್ರು, ಅವನನ್ನ ಏನು ಅನ್ಬೇಡಿ, ಅವ್ನು ಒಳ್ಳೆಯವನು ಅಂತಿದ್ದಿರಲ್ಲ. ಓಕೆ, ಅವನು ಯಾರು ಅಂತ ನೀವು ಹೇಳಿದ್ರು ಪರವಾಗಿಲ್ಲ, ಅವನನ್ನು ನಾನು ಕಂಡು ಹಿಡಿದು. ಹೂವನ್ನು ಮುಚ್ಚಿರ್ಬೋದು, ಆದ್ರೆ ಸುವಾಸನ ಮುಚ್ಚಿಡಕ್ಕಾಗಲ್ಲ. ಎಲ್ಲೋಗ್ತಾನೆ, ಭೂಮಿ ಗುಂಡುಗಿದೆ, ಒಂದಲ್ಲ ಒಂದಿನ ಸಿಕ್ಕೇ ಸಿಕ್ತಾನೆ. ಅವನ ಕತ್ತಿನ ಪಟ್ಟಿ ಹಿಡಿದು ಹೇಳ್ಕೊಂಬಂದು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಎಸ್ ಕಾವ್ಯ, ಇಷ್ಟು ಕೇಳಿದ್ರು ನೀನ್ ಬಾಯ್ ಬಿಡಲಿದ್ದೆ? ನಡೀರಿ, ಡ್ರಾಪ್ ಮಾಡಿ. ಬೇಡ, ನೀವಿಬ್ರು ಹೋಗಿ, ನಾನು ಆಮೇಲೆ ಬರ್ತೀನಿ. ಸಮಾಧಾನ ಮಾಡ್ಕೋ. ಟೇಕ್ ಕೇರ್. ಜೋಡಿಸಿಡು, ನಾನು ಹೋಗಿ ಫೋನ್ ಮಾಡ್ಬಿಟ್ಟು ಬರ್ತೀನಿ. ಸರಿ ಅಮ್ಮ. ಓ ಶೈಲೇಶ್. ಅರೆ ಕಾವ್ಯ, ವಾಟ್ ಯುವರ್ ಸರ್ಪ್ರೈಸ್? ನಾನೇ ನಿಮ್ಮನ್ನು ಕೇಳಬೇಕು ಅಂತಿದ್ದೆ, ನೀವೇನಿಲ್ಲಿ? ನಾನು ಆರ್ಥೋಪೆಡಿಕ್ಸ್ ನಲ್ಲಿ ಪಿಜಿ ಮಾಡ್ತಾ ಇದ್ದೀನಿ. ನೀವು? ನನ್ನ ಕೈನ ಕಾಲೇಜಿಗೆ ಸೀಟ್ ಸಿಕ್ಕಿದೆ, ಇಲ್ಲಿ ಜಾಯಿನ್ ಆಗ್ತಾ ಇದ್ದೀನಿ. ಬೈ ದ ಬೈ, ನನ್ನ ಫ್ರೆಂಡ್ ಆಫ್ತಾಬ್ ಕಾವ್ಯ. ಹಲೋ. ಒಳ್ಳೆ ಅಥ್ಲೆಟ್. ಓ ಕಾವ್ಯ ಅಂದ್ರೆ ನೀವೇನಾ? ನೈಸ್ ಟು ಮೀಟ್ ಯು. ಸ್ಮೈಲ್. ನಿಮ್ಮ ಕಂಪನಿ ಎಲ್ಲ ಸಿಕ್ಕಿದ್ ಒಳ್ಳೇದಾಯ್ತು. ಇಲ್ಲಿ ಹತ್ರದಲ್ಲಿ ಫೋನ್ ಇಲ್ಲಿದೆ. ಫೋನ್ ನಮ್ಮ ಮನೇಲಿ ಇದೆ, ಬನ್ನಿ ಬನ್ನಿ, ಪ್ಲೀಸ್ ಕಮ್ ಬನ್ನಿ. ಕಾವ್ಯ ಅಂದ ಹಾಗೆ ಪ್ರಸಾದ್ ಸಿಕ್ಕಿದ್ದ, ನರ್ಸಿಂಗ್ ಹೋಮ್ ಓಪನ್ ಮಾಡಿದಾನೆ. ನೀವು ಇಲ್ಲಿರೋದು ಅವನಿಗೆ ಗೊತ್ತಿಲ್ವಾ? ಇನ್ನೂ ಗೊತ್ತಿಲ್ಲ, ಈಗ ಅವ್ರಿಗೆ ಫೋನ್ ಮಾಡ್ಬೇಕು. ನಾನು ಇಲ್ಲಿರೋದು ಗೊತ್ತಾದ್ರೆ ಪ್ರಸಾದ್ ಕಲ್ಪನಾ ತುಂಬಾ ಬೇಜಾರು ಮಾಡ್ಕೋತಾರೆ, ನಮ್ಮಲ್ಲಿರೋದು ಬಿಟ್ಟು ಬೇರೆ ಮನೆ ಮಾಡಿದ್ಯಲ್ಲ ಅಂತ. ಅಲ್ವೇ ಮತ್ತೆ, ಹೌದು, ನೀವು ಅವ್ರ ಮನೇಲಿ ಇರ್ಬೋದಾಗಿತ್ತಲ್ಲ. ಹಾಗಲ್ಲ ಶೈಲೇಶ್, ಪಿಜಿ ಕೋರ್ಸ್ ಅಂದ್ರೆ ಓದೋದು ಎಷ್ಟೊಂದಿರುತ್ತೆ ನಿಮ್ಗೆ ಗೊತ್ತಿದೆಯಲ್ಲ. ಅದು ಅಲ್ಲದೆ ಅವ್ರಿಗೆ ಈಗ ತಾನೇ ಹೊಸದಾಗಿ ಮದ್ವೆ ಆಗಿದೆ. ನೀವು ಫೋನ್ ಮಾಡ್ತಾರೆ, ಒಂದು ನಿಮಿಷ. ಓಕೆ. ಹಲೋ. ಹಾಯ್ ಕಲ್ಪನಾ, ನಾನು ಕಾವ್ಯ. ಏ ಕಾವ್ಯ, ಹೇಗಿದ್ಯಾ? ಅಪ್ಪಾಜಿ ಹೇಗಿದ್ದಾರೆ? ಏ ಯಾವಾಗ ಬರ್ತೀಯಾ ಬೆಂಗಳೂರಿಗೆ? ಬೆಂಗಳೂರಿಂದಾನೇ ಮಾತಾಡ್ತಾ ಇದ್ದೀನಿ ಕಣೆ, ಇಲ್ಲೇ ಪಿಜಿಗೆ ಸೀಟ್ ಸಿಕ್ಕಿದೆ, ಜಯನಗರಲ್ಲಿ ಮನೆ ಮಾಡಿದ್ದೀನಿ. ನೋನೋನೋ, ಅದೆಲ್ಲ ಸಾಧ್ಯವಿಲ್ಲ. ನಾನು ಪ್ರಸಾದ್ ಇಲ್ಲಿರುವಾಗ ನೀನ್ ಬೇರೆ ಮನೇಲಿರೋದ? ಅದೆಲ್ಲ ಬೇಡ, ನೀನ್ ಇಲ್ಲಿಗೆ ಬಂದ್ಬಿಡು. ಆಗಲ್ಲ ಕಲ್ಪನಾ, ನಂಗೆ ತುಂಬಾ ಓದ್ಕೊಡೋದಿರುತ್ತೆ. ನೀನ್ ಬ್ಯಾಂಗ್ಳೂರ್ಗೆ ಬಂದ ಅಲ್ಲೆಲ್ಲೋ ಇದೆಯಾ ಅಂತಂದ್ರೆ ಪ್ರಸಾದ್ ತುಂಬಾ ಬೇಜಾರಾಗುತ್ತೆ. ನಿನ್ಗೆ ಇಲ್ಲಿ ಯಾವ ತೊಂದ್ರೆನೂ ಇಲ್ಲ, ಬಂದ್ಬಿಡು. ಈಗ ನಿಮ್ಗಿನ್ನು ಹೊಸದಾಗ ಮದ್ವೆ ಆಗಿದೆ, ನಿಮ್ಮಿಬ್ರು ಮಧ್ಯ ನಾನ್ ಯಾಕೆ? ನಾನು ಅಲ್ಲಿಗೆ ಬರ್ದೆ ಹೋದ್ರೇನೆ ಪ್ರಸಾದಕ್ಕೆ ಸಂತೋಷ. ಅದ್ ಹೇಗೆ? ಶಿವಪೂಜೆ ಮಧ್ಯದಲ್ಲಿ ಕರಡಿ ಹಾಕಿ ಕಾವ್ಯ ಬರ್ಲಿಲ್ವಲ್ಲ ಅಂತ. ಅವರು ಪೂಜೆ ಗೀಜೆ ಏನು ಮಾಡೋದಿಲ್ಲ. ಏ, ನಾನ್ ಹೇಳಿದ ಶಿವಪೂಜೆ ಅಲ್ವೇ, ಪ್ರೇಮ ಪೂಜೆ. ಯೂ ನೋಡಿ. ಓಕೆ ಓಕೆ, ಬರ್ತೀನಿ, ಬಾಯ್. ಏನ್ ಕಾವ್ಯ, ಯಾರಿಗೋ ನಾಟಿ ಅಂತ ಇದ್ದೀರಾ? ಇನ್ಯಾರು, ನಮ್ ಕಲ್ಪನನ್ನ. ಏನು ಅಸ್ಲಿಗ್ ಬಡ್ಡಿನಾ? ಅಸಲು ಬಡ್ಡಿ. ಹ್ಮ್, ಫೋನ್ ಅಸ್ಲು, ಇದ್ ಬಡ್ಡಿ. ಓ ಕಾವ್ಯ ಯಾವಾಗ್ಲೂ ನಿಮ್ ವಿಷಯನೇ ಹೇಳ್ತಿರ್ತಿದ್ಲು.
ಕಲ್ಪನಾ, ಕಾವ್ಯ ಮತ್ತೆ ಇವರು ಬರೀ ಫ್ರೆಂಡ್ಸ್ ಅಲ್ಲ, ಬೆಸ್ಟ್ ಫ್ರೆಂಡ್ಸ್, ಕ್ಲೋಸ್ ಕಾನ್ಫಿಡೆಂಟ್ ಅಂತಾರಲ್ಲ ಆತರ. ಹಂಗಾಗಿ ಕಾವ್ಯ ಬಂದಿದ್ದಾಳ? ಅರೆ, ಈ ಊರಲ್ಲೇ ಪಿಜಿ ಮಾಡ್ತಿದ್ದಾಳೆ, ನಿಮ್ಗೆ ಗೊತ್ತಿಲ್ವಾ? ನಂಗೆ ಗೊತ್ತಿರ್ಲಿಲ್ಲ. ಜಯನಗರದಲ್ಲೇ ಇದ್ದಾಳೆ. ಓ ಐ ಸಿ, ಅಂದ ಹಾಗೆ ಇವೊಂದಿನ ಮನೆಗೆ ಬರಬೇಕು, ಇವನು ಕರ್ಕೊಂಡು ಬರಬೇಕು. ಡೆಫಿನೆಟ್ಲಿ ಡೆಫಿನೆಟ್ಲಿ ತಗೊಳ್ಳಿ. ಓ, ಯು ಆರ್ ಆಲ್ಸೋ ಪ್ರಾಕ್ಟೀಸಿಂಗ್? ಹಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಬರೋಣವಾ? ಓಕೆ, ನೈಸ್ ಮೀಟಿಂಗ್ ಯು. ಬೈ, ಬೈ. Thank you.
ನನಗೆ ಎಮೋಷನಲ್ ಆಗ್ತಾ ಇದ್ದೀರಾ? ನಡಿಬೇಕಾದ್ ನಡೆದು ಹೋಯ್ತು, ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ. ನೋಡಿ, ನಾನು ಚೆನ್ನಾಗಿದ್ದೀನಿ. ಐ'ಮ್ ಆಲ್ ರೈಟ್. ನೋ, ಯು ಆರ್ ನಾಟ್ ಆಲ್ ರೈಟ್. ಸಂತೋಷವಾಗಿರೋ ಆಕ್ಟ್ ಮಾಡ್ತಾ ಇದೀಯಾ? ನಿನ್ನ ಮನಸ್ಸಲ್ಲಿರೋ ವೇದನೆನ ತಡ್ಕೊಂಡು ನಗ್ನಗ್ತಾ ನಾನು ಎಲ್ಲಿ ಹೊಂದ್ಕೋತಿರೋ ಅಂತ ಹಗಲು ರಾತ್ರಿ ನನ್ನ ಊಟ ಉಪಚಾರ ಸ್ನಾನ ಮಾಡಿಸೋದು ಔಷಧಿ ಕೊಡೋದು ಒಬ್ಬ ಕೆಲಸದೊಳಗೆ ಒಬ್ಬ ದಾದಿಯಾಗಿ ಮಾಡ್ತಾ ಇದೆಯಲ್ಲಮ್ಮ. ಇಲ್ಲ ಡ್ಯಾಡಿ, ಮಗಳಾಗಿ ನಿಮ್ ಸೇವೆ ಮಾಡ್ತಾ ಇದ್ದೀನಿ, ಡಾಕ್ಟರ್ ಆಗಿ ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ. ಗುಡ್. ಡಾಕ್ಟರ್ ಆಗಿ ನಿನ್ನ ಕರ್ತವ್ಯ ಮಾಡ್ತಾ ಇದೆಯಲ್ಲ, ಹಾಗೆ ನಾನು ಒಬ್ಬ ತಂದೆಯಾಗಿ ನನ್ನ ಕರ್ತವ್ಯ ಮಾಡೋದಕ್ಕೆ ನೀನು ಅವಕಾಶ ಮಾಡಿಕೊಡು. ಅಂದ್ರೆ ಕಾವ್ಯ, ನನ್ನ ಸ್ನೇಹಿತನ ಮಗ ಒಬ್ಬ ಅಮೆರಿಕದಲ್ಲಿದ್ದಾನೆ, ನೋಡೋಕೆ ತುಂಬ ಲಕ್ಷಣಾಗಿದ್ದಾನೆ, ಒಳ್ಳೆ ಕೆಲಸ್ತಾ ಇದ್ದಾನೆ, ತುಂಬ ಒಳ್ಳೆಯವನು. ನೀನು ಮನಸ್ಸು ಮಾಡಿ ಒಪ್ಕೊಂಡ್ರೆ ನಾನು ನನ್ನ ಸ್ನೇಹಿತರ ಹತ್ರ ಮಾತಾಡ್ತೀನಮ್ಮ. ಇಲ್ಲ ಡ್ಯಾಡಿ, ನನ್ನ ಮದುವೆ ಯಾವತ್ತೂ ಮರ್ತೋದ್ ಕತೆ, ಮುಗ್ದೋದ್ ಅಧ್ಯಾಯ. ಹಾಗೇಬೇಡಮ್ಮ, ನೋಡು ನಡೆದಿದ್ದನ್ನು ಮರ್ತು ಬಿಡಬೇಕು, ಮುಂದೆ ನಡೆಯೋದನ್ನು ಯೋಚನೆ ಮಾಡಬೇಕು. ಸಂತೋಷವಾಗಿರ್ಬೇಕಮ್ಮ, ನಿಮ್ಮ ಜೀವನ ಕಾಡಲ್ಲಿ ಬಿದ್ದು ಬೆಳೆದಿಂಗ್ಲಾಗಬಾರ್ದು ತಾಯಿ. ನೀವು ಹೀಗೆ ಹೇಳ್ತಾ ಇದ್ದೀರಲ್ಲ, ಅಮ್ಮ ತೀರ್ಕೊಂಡ್ಮೇಲೆ ನೀವು ಬೇರೆ ಮದ್ವೆನೂ ಆಗದೆ ಅಮ್ಮನ ನೆನಪಲ್ಲೇ ನಿಮ್ದಿ ಕಾಣ್ಲಿಲ್ವಾ? ನೋಡಿ, ನಾನು ನಿಮ್ಮ ಮಗಳು, ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಇದೇ ನಿನ್ ಕಡೆ ನಿರ್ಧಾರನ? ಹೌದ್ ಡ್ಯಾಡಿ, ನಾನ್ ಗೃಹಿಣಿಯಾಗಿ ಒಂದೇ ಸಂಸಾರಕ್ಕೆ ಸೀಮಿತವಾಗಿ ಕರ್ತವ್ಯ ಮಾಡೋ ಹೆಣ್ಣಲ್ಲ. ನಾನ್ ಡಾಕ್ಟರ್ ಆಗಿ ಸಮಾಜಕ್ಕೆ ಸೇವೆ ಸಲ್ಸೋಕೆ ಹುಟ್ಟಿರೋ ಹೆಣ್ಣು ಅಂತ ತೀರ್ಮಾನ ತಗೊಂಡಿದ್ದೀನಿ. ಮನಸ್ಸೊಬ್ಬನಿಗೆ ದೇಹ ಒಬ್ಬನ ಕೊಟ್ಟು ಮಾನಸಿಕ ವ್ಯಭಿಚಾರಿಯಾಗಿ ಬದುಕ್ತೆ. ನನ್ನ ಕಳೆದ ನೆನಪಿನ ಮಧುರ ಕ್ಷಣಗಳನ್ನ ಜೀವನದುದ್ದಕ್ಕೂ ನೆನೆಸ್ಕೋತ ಬದುಕ್ತೀನಿ. ಅಲ್ಲ ಡ್ಯಾಡಿ, ಮದುವೆ, ಸಂಸಾರ, ನಾನು, ನಂದು ಅಂತ ಸ್ವಾರ್ಥಿಗಳಾಗಿ ಬದುಕಿದ್ರೆ ಇವತ್ತು ಮದರ್ ತೆರೇಸಾ, ಸಿಸ್ಟರ್ ನಿವೇದಿತ ಇಂಥವರೆಲ್ಲ ಮಾನವ ಇತಿಹಾಸದ ಮಹಾನ್ ವ್ಯಕ್ತಿಗಳ ಉಳಿತಿರ್ಲಿಲ್ಲ. ಹೇಳಿ ಡ್ಯಾಡಿ, ನಿಮ್ಮಗಳು ಅಂತ ಶ್ರೇಷ್ಠ ವ್ಯಕ್ತಿಗಳ ತರ ಆದರ್ಶ ಹೆಣ್ಣಾಗ್ಬೇಕಾ, ಇಲ್ಲ ಮಕ್ಕಳ ಹೆರು ಯಂತ್ರವಾಗಿ ಮಾಮೂಲಿ ಹೆಣ್ಣಾಗ ಮಣ್ಣಾಗ್ಬೇಕಾ? ಕಾವ್ಯ, ಐ ಆಮ್ ಪ್ರೌಡ್ ಆಫ್ ಯು. ನೋಡ್ಬಿಟ್ಟ, ನೀನೊಬ್ಬ ಸಾಧಾರಣ ಹೆಣ್ಣು, ನಾನ್ ನಿನ್ ತಂದೆ ಅಂತ ನಿನಗೆ ಬುದ್ಧವಾದ ಹೇಳಿದೆ. ನೋ, ನೀ ತುಂಬಾ ದೂರ ಹೊರಟೋಗಿದೀಯ. ನಿನ್ನ ಔದಾರ್ಯತೆ, ನಿನ್ನ ತ್ಯಾಗ ಮನೋಭಾವದಿಂದ ನನಗೆ ಮಾರ್ಗದರ್ಶಕಳ ತಾಯಿ ಆಗ್ಬಿಟ್ಟಮ್ಮ. ಯು ಆರ್ ರಿಯಲಿ ಗ್ರೇಟ್. ಇಲ್ಲ ಡ್ಯಾಡಿ, ಯಾವಾಗ್ಲೂ ನಿಮ್ಮ ಎದೆ ಮೇಲ್ ಮಲ್ಗಿ ಈ ಪ್ರಪಂಚನ ಮರೆಯೋ ನಿಮ್ಮ ಮಗಳೇ. ಡ್ಯಾಡಿ, ನಿಮ್ಮ ಮಗಳು ಯಾವಾಗ್ಲೂ ನಗ್ನಾಗ್ತಾ ಇರ್ಬೇಕು ಅಂದ್ರೆ ಇನ್ ಮುಂದೆ ಯಾವತ್ತೂ ನನ್ನ ಮದುವೆ ವಿಚಾರ ಮಾತಾಡಬಾರ್ದು. ಇಲ್ಲಪ್ಪ, ಯಾವತ್ತು ನಿನ್ನ ಮದುವೆ ವಿಚಾರ ಮಾತಾಡೋದಿಲ್ಲ. ನೀನ್ ಕೇಳ್ತಾ ಇರು, ನಾನು ಹೇಳ್ತಾ ಇರ್ತೀನಿ. ಬನ್ರಿ ನೋಡೋಣ. ಈಗ ನಾವೆಲ್ಲಿಗೆ ಹೋಗ್ತಿದೀವಿ ಅಂತ ನೀನು ಹೇಳಿ ನೋಡೋಣ. ನಾವೆಲ್ಲಿ ಹೋಗ್ತಿದೀವಿ ಅಂತ ಹೋಗ್ರಿ. ನೀವು ಮನಸ್ಸಲ್ಲಿ ಇಟ್ಕೊಂಡಿರೋದನ್ನೆಲ್ಲ ನಾನ್ ಹೇಗೆ ಹೇಳಕ್ಕಾಗುತ್ತೆ? ಹಾಗಾದ್ರೆ ಸೋತೆ ಅಂತ ಒಪ್ಕೋ. ಆಯ್ತು, ಸೋತೆ ಹೇಳಿ. ಅರೆ, ಇವತ್ತು ಕಾವ್ಯ ನೋಡಕ್ ಹೋಗ್ತಾ ಇದೀವಿ. ಕಾವ್ಯ ನೋಡಕ? ಯಾಕೆ ಹೇಳು ನೋಡೋಣ. ಮರ್ತ್ಬಿಟ್ಟಿ ಇವತ್ತು ಅವಳು ಬರ್ತಾಳೆ ಅಲ್ಲ. ಕಾವ್ಯ ಬರ್ತದೇನ? ಕಾವ್ಯ ಬರ್ತದೆ. ನಿಮ್ಗೆ ಯಾಕೊತ್ತು? ಇದೇ ನಿಂಗೆ ಕೇಳ್ಬಿಟ್ಟೆ. ಕಾವ್ಯ ಕಾಲೇಜ್ ಡೇಸ್ ಅಲ್ಲಿ ಎಂತ ಫೇಮಸ್ ಅಥ್ಲೀಟ್ ಗೊತ್ತಾ? ಅವಳ ಅಭಿಮಾನಿಯಾಗಿ ನಾನು ಇಷ್ಟು ತಿಳ್ಕೊಳ್ತಿದ್ರೆ ಹೇಗೆ?
ಸರಿ ಟೈಮ್ ಆಯ್ತು. ಅರೆ ಬಾ. ವಿಜ್ಞಾನ ಎಷ್ಟೇ ಮುಂದುವರೆದಿದ್ರು ಪ್ರಕೃತಿ ವಿಕೋಪಗೊಂಡಾಗ ಮನುಷ್ಯ ತನ್ನ ಜೀವ ಉಳಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಡಬೇಕಾಗತ್ತಲ್ಲ. ನಿಮ್ಮ ಮಾತು ನಿಜ ಕಾವ್ಯ. ದೂರ ಸೋಮಾಲಿಯಾ ದೇಶದಲ್ಲಿ ಲಕ್ಷಾಂತರ ಜನ ಅದರಲ್ಲೂ ಮಕ್ಕಳು ಮರಿಗಳು ಹಸುವಿನಿಂದ ಕಂಗೆಟ್ ಸಾಯ್ತಾ ಇದ್ದಾರೆ. ಅದಕ್ಕೆ ನಾನು ನನ್ನ ಹೆಂಡತಿ ಸರ್ಕಾರ ಕಳಿಸೋ ಟೀಮ್ ಜೊತೆಲಿ ಸೋಮಾಲಿಯಾಕ್ ಹೋಗ್ತಾ ಇದೀವಿ. ನೀವು ಬಿಡಿ, ಮೇಡ್ ಫಾರ್ ಈಚ್ ಅದರ್. ಅಪರೂಪವಾದಂತಹ ವ್ಯಕ್ತಿಗಳು, ತಮ್ಮ ಸುಖಕ್ಕಿಂತನೂ ಜನ ಸೇವೆನೆ ಮುಖ್ಯ ಅಂತ ಒಂದೊಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಕಾವ್ಯ, ನೀವು ಎಷ್ಟು ವರ್ಷದಿಂದ ಪ್ರೆಸೆಂಟೇಶನ್ ಕೊಡ್ತಿದ್ದೀರಾ? ಸುಮಾರು 5-6 ವರ್ಷದಿಂದ. ಒಂದು ವರ್ಷನೂ ಮಿಸ್ ಮಾಡ್ಕೊಡದೆ ಸಿನ್ಸಿಯರ್ ಆಗಿ ಕೊಡ್ತಾ ಇದ್ದೀನಿ. ಎಕ್ಸಾಮ್ ಒಂದು ಅಡ್ಡ ಬರಲಿಲ್ಲ ಅಂದ್ರೆ ನಮ್ಮ ಕಾವ್ಯ ಈ ತರ ಕೆಲಸದಲ್ಲಿ ಫ್ರಂಟ್ ಲೈನ್ ಕ್ಯಾಂಡಿಡೇಟ್. ನನಗೇನಾದ್ರೂ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಖಂಡಿತ ಹೋಗ್ತೀನಿ. ಹಾಗಂತ ನೀ ಶೈಲೇಶ್ ನೀವು ನನ್ನ ಹೋಗ್ಲಕ್ ಶುರು ಮಾಡಬೇಡಿ. ಈ ವಿಷಯದಲ್ಲಿ ನಮ್ ಕಾವ್ಯನ ಎಷ್ಟು ಹೊಗಳಿದ್ರು ಸಾಲದು. ಅಭಿಮಾನಿಗಳಿಗೆ ಅಂಕು ಡೊಂಕು ಕಾಣಲ್ವಂತೆ. ಅಭಿಮಾನಿಗಳನ್ನ ಪಡೆಯೋದು ಅಸುಲಭ ಅಲ್ಲ. ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು, ಏನ್ ಕತೆ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಕಾವ್ಯ. ಏನ್ರಿ ಕಾವ್ಯ, ನಿಮ್ ಬರ್ತ್ಡೇ ಅಂತ ಹೇಳಲ್ಲ ನಮ್ಗೆ? ಅಯ್ಯೋ, ಅದ್ಯಾ ಮಹಾ ದೊಡ್ಡ ವಿಷಯ ಅಂತ ಹೇಳೋಕೆ. ನೀನ್ ನಿಮ್ ಬರ್ತ್ಡೇ ಮರ್ತಿದ್ರು, ನಿನ್ನ ಅಭಿಮಾನಿ ನಮ್ ಯಜಮಾನ್ ಅದನ್ನ ಮರ್ತಿಲ್ಲ. 6 ಇಯರ್ಸ್ ಇಂದ ಸಿನ್ಸಿಯರ್ ಆಗಿ ವಿಶಸ್ ಹೇಳ್ತಿದಾರಲ್ವಾ? ಅದೇನ್ ಮಹಾ ದೊಡ್ಡ ವಿಷಯ. ಕಾಲೇಜಲ್ಲಿ ನಂಗೆ ಬೇಕಾದಷ್ಟು ಜನ ಫ್ಯಾನ್ಸ್ ಇದ್ರು, ಅದ್ರಲ್ಲಿ ಪ್ರಸಾದ್ ಒಬ್ರು ಅಷ್ಟೇ. ಅವರಲ್ಲಿ ನಾನ್ ನಂಬರ್ 1. ವೈ ಡೋಂಟ್ ಯು ಜಾಯಿನ್ ಅಸ್ ಫಾರ್ ಡಿನರ್? ಇಲ್ಲ. ಕಮ್ ಆನ್ ಸಲೇಶ್, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ನೀವಿಬ್ರು ಹೋಗಿ. ಕಲ್ಪನಾ ಬಾರೆ. ಕಾವ್ಯ ಬೇಡ, ನೀವಿಬ್ರು ಹೋಗಿ, ನಾ ಇನ್ನೊಂದು ದಿನ ಬರ್ತೀನಿ. ಓಕೆ, ಕ್ಯಾರಿ ಆನ್, ಹ್ಯಾವ್ ಎ ನೈಸ್ ಬೈ. ಬೈ, ಥ್ಯಾಂಕ್ ಯು. ಅಮ್ಮವರು ದಯ ಮಾಡಿಸ್ಬೋದು. ಕಲ್ಪನಾ, ನಾನು ಕ್ಲಿನಿಕ್ ಹೋಗ್ಬಿಟ್ಟು ಬರ್ತೀನಿ. ಬಾಯ್. ಕಲ್ಪನಾ,
ಬಂದೆ ನಾ ನಿನ್ನ ಬಯಸಿ ಯಾಕೆ ಕೆಳಗೆ ಕುಳಿತಿರುವೆ ಕಲ್ಪನಾ ಏಯ್ ಕಲ್ಪನಾ ಹಲೋ ಯಾಕೆ ಇಳ್ಕೋತಿದ್ಯಾ ಯಾಕೆ ಕಣ್ಣಲ್ಲಿ ನೀರು ಸುಮ್ಮನೆ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದಾಳೆ ಏನು ಅಂತ ಅರ್ಥ ಆಗ್ತಾ ಇಲ್ಲ psychiatrist Ananthi said to the doorstep, service with smile is my slogan. Don't worry. Excuse me, eh? Karen, doctor. Hello, madam. Neevu. Kutagililva. Nandri, nima family friend, Mrs. Kalpana. I'm sorry, sorry. Kalpana. Nannu maravan find out madadrali. Neevu nan hesar martirodanna. Toruskon bitrala, doctor. ನೀವು ಪ್ರೀತಿ ಹೆಚ್ಚಾಗೋದಕ್ಕೆ ಇಂಜೆಕ್ಷನ್ ಕೊಡ್ತಿದ್ದೀರಾ ಡಾಕ್ಟರ್
ಹಾಗಾದ್ರೆ ಈ ಕೈಗೂ ಒಂದ್ ಕೊಟ್ಬಿಡಿ. ಯಾಕೆ? ನಂಗಿರೋದ್ ಒಂದೇ ಒಂದು ಹೃದಯ, ಅದರಲ್ಲಿರೋ ಪ್ರೀತಿನ ನನ್ ಗಂಡಂಗ್ ಕೊಟ್ಬಿಟ್ರೆ ಪ್ರಾಣಕ್ಕಿಂತಲೂ ಹೆಚ್ಚು ಅಂತ ತಿಳ್ಕೊಂಡಿರೋ ಕಾವ್ಯನ್ನ ಪ್ರೀತಿಸೋದಾದ್ರೂ ಹೇಗೆ? ಹಾಗೆ ಹಾಗೆ ಎಲ್ಲಿ ಕೈ ಕೊಡಿ. ಅದೇನು ಕಾವ್ಯ ಕಾವ್ಯ ಅಂದ್ರಲ್ಲ, ಕಾವ್ಯನ್ ಬಗ್ಗೆ ನಿಮ್ಗೇನು ಗೊತ್ತಿಲ್ವಾ? ಕಾವ್ಯ ನಮ್ಮ ಮಾವನ್ ಮಗಳು. ಶೀ ಇಸ್ ಸ್ಟಡಿಂಗ್ ಇನ್ ಯಾ ಯೂನಿವರ್ಸಿಟಿ. ಅವಳು ಶೀ ಇಸ್ ವೆರಿ ಗುಡ್ ಇನ್ ಹರ್ ಸ್ಟಡೀಸ್. ಶೀ ಇಸ್ ವೆರಿ ಗುಡ್ ಅಥ್ಲೆಟ್. ಶಿ ಗಾಟ್ ಬೋತ್ ಆಫ್ ಅಸ್ ಮ್ಯಾರಿಡ್. ಪ್ರಸಾದ್ ಅಂಡ್ ಮೈಸೆಲ್ಫ್. ಮದುವೆ ಮಾಡಿಸೋರೆ ಕಾವ್ಯ ಅವರ. ಆಮೇಲೆ ಶಿ ಇಸ್ ಎ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಶಿ ಇಸ್ ಎ ವೆರಿ ನೈಸ್ ಗರ್ಲ್. ಅವಳಿಗೆ ಇಲ್ಲದೆ ಇರೋ ಸುಖ ಸಂತೋಷ ನನಗೂ ಬೇಡ. ಮಿಸ್ಟರ್ ಪ್ರಸಾದ್, ಡೋಂಟ್ ವರಿ, ಶಿ ಇಸ್ ಅಬ್ಸಲ್ಯೂಟ್ಲಿ ಆಲ್ ರೈಟ್. ಸೆಡೇಟಿವ್ಸ್ ಕೊಟ್ಟಿದ್ದಾನೆ, ರೆಸ್ಟ್ ತಗೋತಾ ಇದ್ದಾರೆ. ಡಾಕ್ಟರ್, ನಿಮ್ಮ ಹ್ಯಾಂಡ್ಸ್ ಕಟ್ಮೆಂಟ್ ಮಾಡಿದ್ರೆ ಬೇಡ್ರಾ? ನೋ, ನಾಟ್ ನೆಸರಿ. ಮೈಲ್ಡ್ ಶಾಕ್ ಆಗಿದೆ ಅಂತ ಅನ್ಸುತ್ತೆ. ಆಕೆ ಯಾವಾಗಲೂ ಕಾವ್ಯನ ವಿಷಯನೇ ಮಾತಾಡ್ತಿದ್ದಾರೆ. ಕಾವ್ಯನ ಬಹಳ ಹಚ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಗಾಬರಿ ಪಡಂತದ್ದು. ನೆವರ್ ನೆವರ್. ಯು ಡೂ ಒನ್ ಥಿಂಗ್, ಒನ್ ಹೋಲ್ ಡೇ ಅವ್ರ ಬಿಹೇವಿಯರ್ ಅಬ್ಸರ್ವ್ ಮಾಡಿ ರೆಕಾರ್ಡ್ ಮಾಡಿಡಿ. ಜಸ್ಟ್ ಡೂ ಸಮಥಿಂಗ್ ಫಾರ್ ದಿ ಬೆಸ್ಟ್. ಮಾನಸಿಕ ರೋಗಕ್ಕೆ ಒಳಗಾಗಿರೋ ಯಾವುದೇ ಹೆಣ್ಣು ಬೇರೊಬ್ಬ ಗಂಡಸಿನ ಎದುರುಗಡೆ ಭಯ ನಾಚಿಕೆನ ಪ್ರದರ್ಶನ ಮಾಡೋದಿಲ್ಲ, ತನ್ನಂತಾನೇ ಮರ್ತಿರ್ತಾಳೆ. ಬಟ್ ಯು ಮೆಡಿಕಲಿ ನಾರ್ಮಲ್. ದಯವಿಟ್ಟು ನೀವು ವಿಷಯನ ಯಾರಿಗೂ ಹೇಳ್ಬೇಡಿ ಡಾಕ್ಟ್ರೆ.
ಕಾವ್ಯ ಬದುಕು ಸರಿ ಹೋಗೋವರೆಗೂ ನೀವ್ ಈ ರೀತಿ ಸತ್ಯಾಗ್ರಹ ಚಳವಳಿ ಮಾಡ್ತಾನೆ ಇರ್ತೀರೇನು? ಮತ್ತೇನ್ ಮಾಡಿ ಡಾಕ್ಟ್ರೆ, ಕಾವ್ಯನಿಗಾದ ಅನ್ಯಾಯ ಸರಿಪಡಿಸೋದಾದ್ರೆ ಹೇಗೆ? ಆಸ್ ಎ ಫ್ರೆಂಡ್, ನನ್ನ ಅಡ್ವೈಸ್ ಏನು ಅಂದ್ರೆ, ನೀವ್ ಈ ರೀತಿ ಸ್ಟ್ರೆಸ್ ತಗೊಳೋದ್ರಲ್ಲಿ ಅರ್ಥನೇ ಇಲ್ಲ. ಡಾಕ್ಟ್ರೆ, ಕಾವ್ಯ ಪ್ರೀತಿಸಿದ್ದು ನನ್ನ ಗಂಡನ್ನ. ನಾನು ಅವಳಿಂದ ಈ ಸುಖ ಸಂತೋಷ ಕಿತ್ಕೊಂಡೆ ಅನ್ನೋ ಭಾವನೆ ಮೇಲಿಂದ ಮೇಲೆ ನನ್ನ ಚುಚ್ಚಿ ಕೊಲ್ತಾ ಇದೆ. ನೋಡಿ ಮಿಸಸ್ ಕಲ್ಪನಾ, ಸ್ಟ್ರೆಸ್ ಇಸ್ ಕಾಮನ್ ಟು ಆಲ್, ಬಟ್ ಒನ್ ಹೂ ನೋಸ್ ಟು ಓವರ್ಕಮ್ ಇಟ್ ವಿಲ್ ಬಿ ಎ ಬೆಟರ್ ಇಂಡಿವಿಜುವಲ್. ಯಾಕೆ ನಿಮ್ ಗಂಡ ನಿಮ್ಮನ್ನ ಪ್ರೀತಿಸ್ತಿಲ್ವೇನು? ಡಾಕ್ಟ್ರೆ, ನನ್ನ ಗಂಡ ನನ್ನ ತುಂಬಾ ಪ್ರೀತಿಸ್ತಿದ್ದಾರೆ, ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತಾ ಇದ್ದಾರೆ. ನೀವೇ ನಿಮ್ ಗಂಡನ ಪ್ರೀತಿಸಲ್ವಾ? ಮೀ ಐ ಆಮ್ ಮ್ಯಾಡ್ ಆಫ್ ಹಿಮ್. ನಿಮ್ ಮೂರ್ಖತನಕ್ಕೆ ಏನ್ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮಿಸಸ್ ಕಲ್ಪನಾ, ನಿಮ್ಮನ್ನ ಚೆನ್ನಾಗ್ ಪ್ರೀತಿಸ್ತಾ ಇರೋ ನಿಮ್ ಗಂಡನ್ನ ನೀವು ಪ್ರೀತಿಸೋದ್ ಬಿಟ್ಟು ನಿಮ್ ಗಂಡನೇ ಪ್ರೀತಿ ಮಾಡದೇ ಇರೋ ಆ ಕಾವ್ಯಂಗೆ ಪ್ರೀತಿ ಸಿಗಲಿಲ್ಲ ಅಂತ ನಿಮ್ ಸುಖ ಸಂತೋಷ ಏನೆಲ್ಲ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇದೆ? ಏನ್ ಪುರುಷಾರ್ಥ ಇದೆ? ಐ ಜಸ್ಟ್ ಕಾಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ವೆರಿ ಸ್ಟ್ರೇಂಜ್ ಸಿಚುವೇಶನ್ ಟು. ನಾನಿಲ್ಲಿ ಸುಖವಾಗಿ ಗಂಡನ ಜೊತೆ ಇರೋದು, ಅಲ್ಲಿ ನನ್ನ ಕಾವ್ಯ ಪ್ರೀತಿಯಿಂದ ವಂಚಿತಳಾಗಿ ನರಳ್ತಾ ಇರೋದು ನನ್ನಿಂದ ಸಹಿಸೋಕಾಗ್ತಿಲ್ಲ ಡಾಕ್ಟರ್. ಅದಕ್ಕೆ ಅವಳಿಗೊಂದು ಮದುವೆ ಅಂತ ಹಾಕೋಬೇಕು, ಅವಳು ಕುತ್ಕೇಲಿ ತಾಳಿ ಬಿಡೋವರೆಗೆ ನನ್ನ ಗಂಡನಿಗೆ ನನ್ನ ಪ್ರೀತಿಯಿಂದ ವಂಚನೆ ಆದರೂ ಪರವಾಗಿಲ್ಲ ಡಾಕ್ಟರ್. ದಯವಿಟ್ಟು ಈ ವಿಷಯನ. ಓ ಶೂರ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್, ಡೋಂಟ್ ವರಿ. ಕಾವ್ಯ, ಕಲ್ಪನಾ ಬಗ್ಗೆ ನಿಮ್ ನಿಲುವೇನು? ಓ, ಅವಳ ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ದೀರಾ? ಆಸ್ ಎ ಪ್ರಾಕ್ಟೀಷನರ್ ಯು ಶುಡ್ ನೋ ಬೆಟರ್. ನಾನ್ ಕೇಳ್ತಾ ಇರೋದು ಅವಳ ಜೀವದ ಬಗ್ಗೆ ಅಲ್ಲ, ಅವಳ ಜೀವನದ ಬಗ್ಗೆ. ಪ್ರಸಾದ್, ಅವಳಿಗೆ ಏನು ಆಗಲ್ಲ, ಅವಳು ಬೇಗ ಗುಣವಾಗ್ತಾಳೆ. ಕಾವ್ಯ, ಇದನ್ನ ಒಬ್ಬ ಡಾಕ್ಟರ್ ಭರವಸೆ ಮಾತಾಡ್ತಿದ್ರು, ಇಲ್ಲ ಆಕೆ ಸ್ನೇಹಿತೆ ಆಗಿ ಬಂಧು ಆಗಿ ಮಾತಾಡ್ತಿದ್ರು. ನಿಮ್ ಮಾತು ನಂಗೆ ಅರ್ಥ ಆಗ್ತಲ್ಲ. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಕಾವ್ಯ, ಪ್ರಯತ್ನ ಪಡಿ. ನನ್ನ ಕಲ್ಪನಾ ಕಾಯಿಲೆಗೆ, ನೋವಿಗೆ, ಅವಳ ಚಿತ್ತ ಭ್ರಮಣೆಗೆ, ಅವಳು ಪಡ್ತಿರೋ ಯಮ ಯಾತನೆಗೆ, ಇದಕ್ಕೆಲ್ಲ ಕಾರಣ ನೀವೇ. ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನೂ ಬಿಡಿಸಲ್ಬೇಕಾ? ಕಲ್ಪನಾಳ ಆಸೆ ಕಾವ್ಯ, ಕಲ್ಪನಾಳ ಭಾಷೆ ಕಾವ್ಯ, ಅವಳ ಮನಸ್ಸು ಕಾವ್ಯ, ಅವಳ ಕನಸು ಕಾವ್ಯನೇ. ಹೀಗೆ ಹೀಗೆ ನನ್ನ ಹೆಂಡತಿ ನೀವೇ, ನಿಂತು ಮದುವೆ ಮಾಡಿಸಿದ ಕಲ್ಪನಾಗೆ ಸರ್ವಸ್ವವೂ ನೀವೇ ಕಾವ್ಯ, ನೀವೇ ಅಂತ ವಾತ್ಸಲ್ಯ ತುಂಬಿದ ಹೆಣ್ಣು ನನ್ನ ಕಲ್ಪನಾ. ಇವತ್ತು ಇವತ್ತು ಚಿತ್ರ ಹೆಣ್ಸೆ ಅಂತ ಹೇಳ್ತಿರೋದು ನನ್ನ ಕೈಲಿಂದ ಸಹಿಸಕ್ಕಾಗಲ್ಲ ಕಾವ್ಯ, ನನ್ನ ಕೈಲಿಂದ ಸಹಿಸಕ್ಕಾಗಲ್ಲ. ಅವಳ ಕಾಯಿಲೆಗೆ ನೀವೇ ಔಷಧಿ ಕಾವ್ಯ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ಅವಳ ಕಾಯಿಲೆನ ಗುಣಪಡಿಸಿ. ನಿಮ್ ಕೈ ಮುಗ್ ಕೇಳ್ಕೊತೀನಿ, ನಿಮ್ ಕೈ ಹಿಡ್ ಕೇಳ್ಕೊತೀನಿ. ನಾನು ನನ್ನ ಹೆಂಡತಿ ನೆಮ್ಮದಿನ ಬಗ್ಗೆ ದಾರಿ ಮಾಡ್ಕೊಡಿ ಕಾವ್ಯ, ದಾರಿ ಮಾಡ್ಕೊಡಿ. ಕಂಟ್ರೋಲ್ ಯೋರ್ಸೆಲ್ಫ್, ಕಂಟ್ರೋಲ್ ಯೋರ್ಸೆಲ್ಫ್ ಪ್ರಸಾದ್. ನಿಮ್ಗೇನು ಆಗ್ಬಾರ್ದಾಗಿದೆ, ನಡಿಬಾರ್ದು ನಡೆದಿದೆ ಅಂತ ನನ್ನ ಹೆಂಡತಿ ಊಟ ತಿಂಡಿ ಇಲ್ದೆ ನರಳುತ್ತಿದ್ದಾಳೆ, ಅವಳು ನಿಮ್ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಇದೇನಾ ಪ್ರತಿಫಲ? ನೀವ್ ಯಾರನ್ನೋ ಪ್ರೀತಿಸಿ ಅವ್ನು ನಿಮ್ ಮೋಸ ಮಾಡ್ದ ಅಂತ ಇದಕ್ಕೆ ನೀವು ಮದುವೆ ಮಾಡ್ಕೊಳ್ದೆ ಒಂಟಿಯಾಗಿದ್ದೀರಾ? ಅವಳು ನಿಮ್ ಮದ್ವೆ ಆಗ್ಲಿಲ್ವಲ್ಲ ಆಗ್ಲಿಲ್ವಲ್ಲ ಅಂತ ಕೊರಗ್ತಿದ್ದಾಳೆ. ಅಲ್ರಿ, ಅವಳು ನಿಮ್ ಮನೇಲಿ ಬೆಳೆದ ಮಾತ್ರಕ್ಕೆ ಅವಳಿಗೆ ರೀತಿ ಚಿತ್ರಹಿಂಸೆ ಕೊಡೋದ್ರಲ್ಲಿ ಏನ್ರಿ ನ್ಯಾಯ? ನಿಮ್ ಅಭಿಮಾನಿಯಾಗಿ ನೀವು ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರಬೇಕು ಅಂತ ನಾನು ಎಷ್ಟೆಲ್ಲ ಪ್ರೋತ್ಸಾಹ ಕೊಟ್ಟೆ, ಏನೆಲ್ಲ ಕನ್ಸಿಟ್ಕೊಂಡಿದ್ದೆ, ಅದಕ್ಕೆ ಸಿಕ್ಕಿರೋ ಪ್ರತಿಫಲ ಇದೆ ಅಲ್ಲ? ಯಾಕ್ರಿ ಇಷ್ಟೆಲ್ಲ ಆಗಿದ್ರು ಇನ್ನು ಕಲ್ತರ ನಿಂತಿದ್ದೀರಾ? ಒಂಚೂರು ಕಾರಣ ಏನಂತಿಲ್ಲ ನಿಮ್ಗೆ, ನೀವೊಂದು ಹೆಣ್ಣ, ಎಂತ ಸ್ವಾರ್ಥಿರಿ ನೀವು, ನೀವಿಂತವ್ರು ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ. ನೋಡಿ, ನಿಮ್ ಮದ್ವೆ ಆಗೋವರೆಗೂ ನಮ್ ಸಂಸಾರದಲ್ಲಿ ಸಮಸ್ಯೆ ಪರಿಹಾರ ಆಗಲ್ಲ. ಇದೇ ಕೊರಿನಲ್ಲಿ ನನ್ನ ಹೆಂಡತಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮನ್ನೇ ಅಲ್ಲ ಆ ದೇವ್ರನ್ನೂ ನಾನು ಕ್ಷಮಿಸದ. ನಮ್ ಕಂಡ್ಕೊಡಿ Oh
ಬನ್ನಿ ಮಾವ. ಬಹಳ ದಿವಸದಿಂದ ಕಾಣಿಸ್ಲೇ ಇಲ್ಲ. ಸ್ವಲ್ಪ ಬಿಸಿ ಆಗಿದೆ. ಮೊದಲು ಕೊಡಮ್ಮ ಸ್ವೀಟು, ಪಾಯಸಿ ಮಾಡ್ಕೊಳ್ಳಿ. ಕಲ್ಪನಾ, ಕಲ್ಪನಾ, ನಿಮ್ಗೆ ಇಷ್ಟವಾಗಿರೋ ಸ್ವೀಟ್ ತಂದಿದೆ, ತಗೋ. ತಗೋ ಬಿಟ್ಟ, ತಗೋ. ನಾನು ಇಷ್ಟಿನ ಬರ್ಲಿಲ್ಲ ಅಂತ ಕೋಪ ಬಂದಿದ್ಯಾ? ತಗೊಳೆ. ಈ ಸ್ವೀಟ್ ಯಾವ್ದು ಗೊತ್ತಾ? ಕೇಳಿದ್ರೆ ಸಂತೋಷ ಪಡ್ತೀಯಾ? ನಮ್ ಕಾವಿನ ಮದ್ವೆ ಆಯ್ತು. ಮದ್ವೆ ಆಯ್ತಾ? ತಗೋ ಬಿಟ್ಟ. ಇಂತ ವಿಷಯದಲ್ಲಿ ಹೊಡೆಯಾಟಾಡ್ತಾ? ಕಲ್ಪನಾ ನೋಡಿಲಿ, ನಾನು ಇಷ್ಟಪಟ್ಟಿರೋ ಹುಡುಗ ಕಟ್ಟಿರೋ ತಾಳಿ ಸೆಲೆಕ್ಷನ್ಗೆ ಹೋದಾಗ್ಲೇ ಮೀಟ್ ಮಾಡಿದೆ. ನೋಡಿ, ನಾನು ಕಾವ್ಯನ ಹತ್ರ ಅವಳ ಮದುವೆ ವಿಚಾರವಾಗಿ ಬಹಳ ರೂಢ ಮಾತಾಡ್ಬಿಟ್ಟೆ. ಅದರಿಂದ ಅವಳ ಮನಸ್ಸು ತುಂಬ ನೋವಾಗಿರ್ಬೋದು. ಆದರೆ ನಾನು ಅವಳ ಮನಸ್ಸು ಚುಚ್ಚುವಾಗಿ ಮಾತಾಡದೆ ಹೋಗಿದ್ದಿದ್ರೆ ಅವಳು ಖಂಡಿತವಾಗಿ ಈ ಮದುವೆಗೆ ಒಪ್ಕೋತಾ ಇರಲಿಲ್ಲ. ಕಾವ್ಯನ ಮನಸ್ಸು ಚುಚ್ಚುವ ಹಾಗೆ ನೀವು ಮಾತಾಡಿದ್ರೆ ಏನಿವೆ? ಕಲ್ಪನಾ ಸಂತೋಷವಾಗಿದ್ದಾಳೆ, ಒಂಥರ ಸಂತೋಷವಾಗಿದ್ದಾಳೆ. ಮಾವ ಯಾಕೆ ಒಂಥರ ಇದ್ದೀರಲ್ಲ? ನನ್ನ ಕಾವ್ಯ ಬೇರೆ ಅಲ್ಲ, ಕಲ್ಪನಾ ಬೇರೆ ಅಲ್ಲ. ಹುಡುಗ ಫಾರಿನ್ ಇದ್ದಾನೆ, ಹುಡುಗಿ ಫಾರಿನ್ಗೆ ಹೋಗ್ಬೇಕಾಗತ್ತಲ್ಲ ಅಂತ ಬೇಜಾರ? ಇಲ್ಲ ಪ್ರಸಾದ್,
ಕಾವ್ಯನ ಮಜ್ಜ ಆಗಿರೋ ಹುಡುಗ ಫಾರಿನ್ ಅಲ್ಲಿಲ್ಲ, ಇಲ್ಲೇ ಇದ್ದಾನೆ. ಇಲ್ಲೇ ಇದ್ದಾನ? ಯಾರು ಅವನು? ಅವನು ಯಾರನ್ನು ಪ್ರೀತಿಸಿದ್ಲೋ ಅವನ್ನೇ ಮದುವೆ ಆಗಿರೋದು. ಇಲ್ಲ, ನೀವೇನು ಮುಚ್ಚಿಡ್ತಾ ಇದ್ದೀರಾ? ಮದುವೆ ಏನಾಯ್ತು ಆದ್ರೆ ಸಂಸಾರ ಮಾಡಕ್ಕಾಗಲ್ವಲ್ಲ. ಏನು ಸಂಸಾರ? ಮಾವ ಏನ್ ಹೇಳ್ತಿದ್ದೀರಾ ನೀವು? ಆ ಹುಡುಗನಿಗೆ ಇದಕ್ಕೆ ಮೊದಲೇ ಒಂದು ಮದುವೆ ಆಗೋಗಿದೆ. ಏನು ಕಾವ್ಯನ್ ಪ್ರೀತಿಸಿ ಅವಳಿಗೆ ಮೋಸ ಮಾಡಿ ಬೇರೆಯವಳು ಮದುವೆ ಆದವನ್ನ ಇವಳು ಯಾಕೆ ಮದುವೆ ಆಗಬೇಕು ಅಂತ ಏನ್ ಬಂದಿತ್ತು ಇವಳಿಗೆ? ನೀವಾದ್ರೂ ಹೇಗಿದೆ ಒಪ್ಪಿಗೆ ಕೊಟ್ರಿ ಮಾವ? ಎಂತ ಕೆಟ್ಟವನವನು? ಇಲ್ಲಪ್ಪ, ಆ ಹುಡುಗ ಕೆಟ್ಟವನಲ್ಲಪ್ಪ. ಅವ್ರ ಜೀವನದಲ್ಲಿ ವಿಧಿ ವಿಚಿತ್ರವಾಗಿ ಆಟ ಆಡ್ಬಿಡ್ತು ಅಷ್ಟೇ. ಮಾವ ಅವನ್ ಯಾರು? ಅವನ್ ಎಲ್ಲಿದ್ದಾನೆ ಮಾವ? ಬೇಡ ಬೇಡ ಬಿಡಪ್ಪ. ಮಾವ ದಯವಿಟ್ಟು ನೀವು ನನ್ನ ಹತ್ರ ಅವನ್ ಯಾರು ಅಂತ ಹೇಳಿ. ನೋಡು, ಅದನ್ನ ಏನ್ ಪ್ರಯೋಜನ? ಬೇಡ ಬಿಟ್ಬಿಡು. ಮಾವ ಕಾವ್ಯನ್ ಬಾಡಲ್ಲಿ ಇಷ್ಟೆಲ್ಲ ಆಗ್ತಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಈಗ ಅದಲ್ಲ ಯಾಕೆ? ಅವನ್ ಯಾರಂತ ನನ್ನ ಹತ್ರ ಹೇಳ್ಬೇಕು ದಯವಿಟ್ಟು. ಬೇಡಪ್ಪ, ಅವನ್ ಯಾರಂತ ಹೇಳಿದ್ರೆ ನನ್ ಮೇಲೆ ಆಣೆ. ನೀವು ತಿಳ್ಕೊಳ್ಳೇಬೇಕಾ? ಹೌದು. ಅವನ್ ಯಾರಂತ ನಿಮ್ಗೆ ಗೊತ್ತಾಗ್ಲೇಬೇಕಾ? ಹೌದು ಮಾವ. ಸ್ಪೋರ್ಟ್ಸ್ಗೆ ಎಲ್ಲ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೆ. ಆದ್ರೆ ಯಾವತ್ತು ನನ್ನ ಆತ್ಮಸಾಕ್ಷಿಯಾಗು ಪ್ರೀತಿ ಪ್ರೇಮ ಅನ್ನೋ ದೃಷ್ಟಿಯಲ್ಲಿ ನೋಡಿಲ್ಲ ಅವಳನ್ನ. ಆ ದೃಷ್ಟಿಯಲ್ಲಿ ನಾನು ನೋಡಿಲ್ಲ ಮಾವ. ನಿನ್ನ ಹುಚ್ಚ ಅಭಿಮಾನ ಅವಳ ಪ್ರೀತಿ ಅಲ್ಲೇ ಹುಟ್ಟಿಸ್ತು. ಹಾಗಾದ್ರೆ ಮದುವೆ ಅವಳು ಯಾವತ್ತು ನಿನ್ ಪ್ರೀತಿಸಿದ್ಲು ಅವತ್ತೇ ಮನಸಾರ ನಿನ್ನ ಮದುವೆ ಮಾಡ್ಕೊಂಬಿಟ್ಲಪ್ಪ. ಕಲ್ಪನಾಗೆ ತಾನು ಪ್ರೀತಿಸುಡ್ಗಾನೆ ಅವಳ ಗಂಡ ಅಂತ ತಿಳಿದ ಹಾಗೆ ಮುಚ್ಚಿಟ್ಬಿಟ್ಲು. ನಾನು ಮದುವೆ ಆಗದೇ ಇದ್ರಿಂದಲ್ವಾ ಕಲ್ಪನಾ ಜೀವನ ಹೀಗಾಗಿರ್ಬೋದು ಅಂತ ಅನ್ಕೊಂಡು ದೇವರ ಫೋಟೋ ಇಟ್ಟು ಅದ್ರ ಮುಂದೆ ನಿನ್ ಫೋಟೋ ಇಟ್ಟು ಆ ಫೋಟೋ ಮೇಲೆ ತಾಳಿ ಇಟ್ಟು ಆ ತಾಳಿನ ತೆಗೆದು ಕಟ್ಕೊಂಡು ಯಾವುದೇ ಕಾರಣಕ್ಕೂ ಈ ವಿಷಯ ಕಲ್ಪನಾ ಗೊತ್ತಾಗ್ಬಾರ್ದು. ಒಂದೇ ಸಲ ಒಂದೇ ಒಂದ್ಸಲ ನಾನು ಕಾವ್ಯನ್ ನೋಡ್ಬೇಕು, ಅವಳ ತಕ್ಷಣ ಕೇಳ್ಬೇಕು. ಅವತ್ತಿನ ವಿಚಾರದ ಬಗ್ಗೆ ನಾನು ಕಾವ್ಯನ ಕ್ಷಮಾಪಣೆ ಕೇಳ್ಬೇಕು, ಅವಳನ್ನು ಒಂದ್ಸಲ ನೋಡ್ಬೇಕು, ಅವಳಿಗೆ ಎಷ್ಟು ಮಾಡ್ಬೇಕು. ನಾಳೆ ಬೆಳಿಗ್ಗೆ ಜಾವ ಫಸ್ಟ್ ಫ್ಲೈಟ್ಗೆ ದೇಹದ ಜನರ ಸೇವೆ ಮಾಡೋದಕ್ಕೋಸ್ಕರ ಸೋಮನೆಯಾಗಿ ಹೋಗ್ತಾ ಇದ್ದಾನೆ. ನಾನು ಅವಳನ್ನು ನೋಡ್ಬೇಕು, ನಾನು ಅವಳನ್ನು ಒಂದೇ ಒಂದ್ಸಲ ನೋಡ್ಲೇಬೇಕು ನೋಡ್ಲೇಬೇಕು ನೋಡ್ಲೇಬೇಕು. Thank you.
ಇದೇ ವಿಷಯ ನೋಡಿ.